नमस्कार वीक्षकरे सुप्रभात नीव नोड़ता इदिरा श्री विनायक ज्वेलरी एंड सिल्क साड़ी सर्पिस ओंकार कार्यक्रम पवर्ड बाय ओंकार फुड्स एंड बिवरेजेस एंदिनंते नम जोते इद्दारे श्रीयुतरु ख्याते ज्योतिष्यरु संख्या शास्त्रज्ञरु सदा देवी उपासकरु हागू वैब्रेशन गुरुगळु श्री श्री रविशंकर गुरुजीयवरु नमस्कार गुरुजी ओंकार कार्यक्रम के प्रीतिय स्वागत गुरुजी तमगे नमस्ते शंकर गुरुजी इवत्तु बुधवार एनेल्ल विशेष माहितियन्न होत्तु बंदिद्दीरा नम्मेल्लरिगागि गुरुजी ಖಂಡಿತ ಮಾಹಿತಿಗೂ ಮೊದಲು ಇವತ್ತಿನ ಒಂದು ವಿಶೇಷ ನೋಡ್ಬಿಡೋಣ ವಿಜಯನಾಮ ಸಂವತ್ಸರದ ಬುಧವಾರದ ಕೃಷ್ಣ ಪಕ್ಷದ ನವಮಿ ತಿಥಿ ಕೃತಿಕಾ ನಕ್ಷತ್ರ ಗಂಡಯೋಗ ಗರಜಕರಣ ಅತಿ ಮುಖ್ಯವಾಗಿ ಇವತ್ತು ಆಡಿ ಕೃತಿಕೋತ್ಸವ ಅನ್ನತಕ್ಕಂತ ಒಂದು ಭಾವ ಎಲ್ಲಾ ಕುಮಾರಸ್ವಾಮಿ ದೇವಸ್ಥಾನದಲ್ಲೂ ಈ ಒಂದು ಆಡಿ ಕೃತಿಕೋತ್ಸವಂ ಅಂತ ಹೇಳಿದ್ರೆ ಆಷಾಢ ಮಾಸದಲ್ಲಿ ಈ ಒಂದು ಕೃತಿಕಾ ನಕ್ಷತ್ರ ಬಂದಾಗ ಆ ಒಂದು ಸ್ಕಂದನನ್ನ ತುಂಬಾ ವಿಶೇಷವಾಗಿ ಆಚರಣೆ ಮಾಡಿಕೊಳ್ಳತಕ್ಕಂತ ಸ್ಕಂದ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಸೋ ಇವತ್ತು ಅಂತ ಒಂದು ಕೃತಿಕಾ ನಕ್ಷತ್ರ ಯಾರಿಗಾದರೂ ಸರ್ಪ ದೋಷ ಇದೆ ಏನೋ ಒಂಥರ ಭೀತಿ ಇದೆ ಏನೋ ಒಂದು ಆತಂಕ ಇದೆ ಆಷಾಢ ಮಾಸದ ಭೀತಿ ಇದೆ ಮನೆ ಬದಲಾಯಿಸುವ ಭೀತಿ ಇದೆ ಭೂಮಿಯ ಸಮಸ್ಯೆ ಇದೆ ಮಕ್ಕಳ ಸಮಸ್ಯೆ ಇದೆ ದಾಂಪತ್ಯ ಸಮಸ್ಯೆ ಇದೆ ಕುಟುಂಬ ಸಮಸ್ಯೆ ಇದೆ ವೈರಾಗ್ಯ ಸಮಸ್ಯೆ ಇದೆ ಸನ್ಯಾಸ ಸಮಸ್ಯೆ ಇದೆ ವಿವಾಹ ವಿಚ್ಛೇದನ ಸಮಸ್ಯೆ ಇದೆ ಎರಡು ಮದುವೆ ಯೋಗವಿದೆ ಉದ್ಯೋಗದಲ್ಲಿ ಏರುಪೇರಿದೆ ಇರುವ ಉದ್ಯೋಗ ಬಲವಾಗಿಲ್ಲ ಉದ್ಯೋಗ ಬದಲಾವಣೆ ಮಾಡಬೇಕಾ ಪರ್ಮನೆಂಟ್ ಆಗುತ್ತಾ ಯಾರಿಗೋ ದುಡ್ಡು ಕೊಟ್ಟಿದ್ದೀವಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ವಿಘ್ನಗಳು ಆಕ್ಸಿಡೆಂಟ್ಗಳು ಆಪರೇಷನ್ಗಳು ಸರ್ಜರಿಗಳು ದಾಯಾದಿ ಕಲಹ ಭೂಮಿ ಕಲಹ ಕೋರ್ಟ್ ಕಲಹ ಪೊಲೀಸ್ ಸ್ಟೇಷನ್ ಕಲಹ ಇವುಗಳಲ್ಲಿ ಸಿಲುಕಾಕೊಂಡಿರ್ತಕ್ಕಂಥವು ಆದಷ್ಟು ಇವತ್ತು ಆಡಿ ಕೃತಿಕೋತ್ಸವ ಆ ಸ್ಕಂದನ ದಿನ ಅಷ್ಟು ವಿಶೇಷವಾಗಿ ದರ್ಶನ ಮಾಡಿ ಯಾಕೆಂದರೆ ಕುಜ ಅಂಗಾರಕನೇ ಹಾಗೆ ಪ್ರತಿಯೊಬ್ಬರ ಜಾತಕದಲ್ಲೂ ಎಲ್ಲಾದರೂ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಬಂದು ತೊಂದರೆ ಅನ್ನತಕ್ಕಂಥದ್ದು ಕೊಡಲೇಬೇಕು ತೊಂದರೆ ಬಂದಾಗಲೇ ನಮ್ಗೆ ನಿಜ ವ್ಯಕ್ತಿಗಳ ಬಗ್ಗೆ ಗೊತ್ತಾಗ್ತಕ್ಕಂಥದ್ದು ಒಳ್ಳೆಯವರು ಯಾರು ಸತ್ಯ ಯಾವುದು ಸುಳ್ಳು ಯಾವುದು ನಿಜ ಯಾವುದು ಅನ್ನತಕ್ಕಂಥದ್ದು ಗೊತ್ತಾಗೋದು ಕಷ್ಟ ಕಾಲದಲ್ಲಿ ಕೈ ಹಿಡ್ಕೊಳ್ತಾರಾ ಅನ್ನತಕ್ಕಂಥದ್ದು ಅತಿ ಮುಖ್ಯ ಆಗುತ್ತೆ ನೊಂದು ಬೆಂದು ಒಂಟಿಯಾಗಿರುವಾಗ ಕೈ ಹಿಡ್ಕೊಂಡಿದಾರಾ ಯಾರು ಹಿಡ್ಕೊಂಡಿದ್ದಾರೆ ಅಂತಕ್ಕಂಥ ಇದ್ದಾಗ ಅಲ್ಲ ಇಲ್ಲದಿರುವಾಗ ಬಂದು ನಾನಿದ್ದೇನೆ ಅಂತ ಆ ಒಂದು ಭದ್ರತಾ ಭಾವನೆ ತೋರಿಸ್ತಕ್ಕಂಥದ್ದು ಸಹಾಯ ಹಸ್ತ ತೋರಿಸ್ತಕ್ಕಂಥದ್ದು ಎಲ್ಲ ಬಂದ ಮೇಲೆ 108 ಜನ ಬರ್ತಾರೆ ನೀವು ಬೇಕು ನೀವು ಬೇಕು ನಿಮ್ಮ ಇದು ಬೇಕು ಟ್ಯಾಲೆಂಟ್ ಅಂತ ಆಗ ಗುರುತಿಸಿದ ಮೇಲೆ ಬಂದು ಹೀರೋ ಮಾಡೋದಲ್ಲ ಇಲ್ಲದಿರುವಾಗ ಆ ಬೆನ್ನು ತಟ್ಟತಕ್ಕಂಥ ಒಂದು ಭಾವ ಇದೆಯಲ್ಲ ಅದು ನಿಜವಾದ ಊಟ ನಾವೇನು ಮಾಡ್ತೇವೆ ಆಗ ಬಂದದ್ದನ್ನು ಮರೆತು ಬಿಡ್ತೇವೆ ಕುಜನ ಪ್ರಭಾವದಿಂದ ಮರೆಸಿ ಬಿಡುತ್ತೆ ಅಹಂ ನುಗ್ಗಿಸುತ್ತೆ ಏ ನನಗೆ ಎಲ್ಲ ಗೊತ್ತಿದೆ ಇದೇ ನಿಜ ಇದೇ ಶಾಶ್ವತ ಅನ್ನತಕ್ಕಂಥದ್ದಾಗಿ ಬಿಡುತ್ತೆ ನಿಜವನ್ನು ಬಿಟ್ಟು ಆ ಕತ್ತಲೆಯ ಕಡೆ ಓಡತಕ್ಕಂಥ ಒಂದು ಭಾವ ಮಾಡಿಸ್ತಾನೆ ಮುಗ್ಗರಿಸಿ ಬೀಳಿಸ್ತಾನೆ ಅಂಗಚ್ಛೇದ ಮಾಡಿಸ್ತಾನೆ ಶಿರಚ್ಛೇದ ಮಾಡಿಸ್ತಾನೆ ಅವಮಾನ ಮಾಡಿಸ್ತಾನೆ ಅಪವಾದ ಮಾಡಿಸ್ತಾನೆ ಉಗ್ರ ಕೋಪಕ್ಕೆ ಒಳಪಡಿಸ್ತಾನೆ ಸಿಟ್ಟಿಗೆ ಒಳಪಡಿಸ್ತಾನೆ ಆತುರಕ್ಕೆ ಒಳಪಡಿಸ್ತಾನೆ ಮಾತನ್ನು ಬದಲಿಸ್ತಾನೆ ಏನಾಗುತ್ತೆ ಎಲ್ಲರೂ ನಿಮ್ಮನ್ನು ಹಚ್ಚೀತು ಅನ್ನತಕ್ಕಂಥ ಒಂದು ಭಾವ ಓಹೋ ನೋಡ್ದ ಇದ್ದಾಗ ಈ ರೀತಿ ಮೆರೆದ್ರು ಆಗ ಕೈ ಹಿಡ್ಕೊಳ್ಳಿಲ್ಲ ಬಲವಾಗಿ ನಿಂತ್ಕೊಳ್ಳಿಲ್ಲ ಒದ್ಕೊಂಡು ಹೋದ್ರು ಕಾಲಲ್ಲಿ ಬಂದಾಗ ಇರುವ ಊಟವನ್ನು ಬಿಟ್ಟು ಬೇರೆ ಯಾವುದೋ ಊಟವನ್ನು ಹುಡುಕೊಂಡು ಹೋಗ್ತಕ್ಕಂಥ ನೀನೇನು ಕೊಡೋದು ನೀನೇನು ಮಾಡೋದು ಅನ್ನತಕ್ಕಂಥ ಭಾವವನ್ನು ತುಂಬಿಸುತ್ತಾನೆ ಕುಜ ಅಹಮ್ಮನ್ನು ತುಂಬಿಸ್ತಕ್ಕಂಥದ್ದಾಗುವುದು ಅತಿ ಮುಖ್ಯವಾಗಿ ಇವತ್ತು ಈ ಒಂದು ಆಡಿ ಕೃತಿಕೋತ್ಸವ ನೆನಪಿಟ್ಕೊಳ್ಳಿ ತುಲಾರಾಶಿಯವರು ಹೋಗಿ ದರ್ಶನ ಮಾಡಲೇಬೇಕು ಶನಿ ರಾಹು ಸಂಧಿ ಇರತಕ್ಕಂಥದ್ದು ಮೇಷರಾಶಿಯವರು ಹೋಗಿ ಸಂಧಿ ಮಾಡಲೇಬೇಕು ಇವತ್ತು ದರ್ಶನ ಮಾಡ್ತಕ್ಕಂಥದ್ದು ಕಡಗ ರಾಶಿಯವರು ಮಾಡಬೇಕು ಮಕರ ರಾಶಿಯವರು ಮಾಡಬೇಕು ಅತಿ ಮುಖ್ಯವಾಗಿ ಕನ್ಯಾ ರಾಶಿಯವರು ಮಾಡಬೇಕು ಮೀನರಾಶಿಯವರು ಮಾಡಬೇಕು ವೃಶ್ಚಿಕ ರಾಶಿಯವರು ಮಾಡಬೇಕು ಯಾಕಂದರೆ ಶನಿ ರಾಹು ಒಂಥರ ಪೀಡೆ ದೇಶವನ್ನೇ ಬಿಡುತ್ತಿಲ್ಲ ಅಲ್ಲಲ್ಲಿ ಅಪಘಾತ ಆಘಾತ ಭೂಮಿ ಕಂಪಿಸೋದು ಏನೇನೋ ನೋಡ್ತಿದ್ದೇವೆ ಮನುಷ್ಯ ವಿವೇಚನೆ ಕಳ್ಕೊತಿದ್ದಾನೆ ಆ ಒಂದು ಪ್ರಕೃತಿಯು ಕೂಡ ಮುನಿದೆದ್ದು ನಿಂತುಕೊಂಡು ಬಿಟ್ಟಿರ್ತಕ್ಕಂಥದ್ದು ಅಲ್ಲಲ್ಲಿ ಜಲಪ್ರಳಯಗಳ ಒಂದು ಸೂಚನೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಭೂಮಿ ಆ ಒಂದು ಕೃಷಿಕಾರರಿಗೆ ಸಮಸ್ಯೆ ಆಗ್ತಿದೆ ಯಾರು ಕೃಷಿಯನ್ನು ಸಂಬಂಧಪಟ್ಟಿರ್ತಕ್ಕಂಥ ವ್ಯವಹಾರದಲ್ಲಿದ್ದಾರೋ ದಯವಿಟ್ಟು
ಇವತ್ತು ಆದಷ್ಟು ಆ ಸುಬ್ರಹ್ಮಣ್ಯ ದರ್ಶನವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಭೂಮಿ ಕಾರಕ ಏನಾದರೂ ಆ ಭೂಮಿಗೆ ಸಂಬಂಧಪಟ್ಟಂತ ಲಾಭ ನಷ್ಟ ಒಳ್ಳೆ ಕೃಷಿ ಬೆಳೆ ಎಲ್ಲ ತೆಗಿತಿದ್ದೀವಿ ಒಳ್ಳೆ ಮನೆ ಕಟ್ಕೊಂಡಿದ್ದೀವಿ ಸ್ವಂತ ಮನೆ ಮಾಡ್ಕೊಂಡಿದ್ದೀವಿ ಜಾಗ ಮಾಡ್ಕೊಂಡಿದ್ದೀವಿ ಒಡ ಹುಟ್ಟಿದವ್ರ ಜೊತೆಲಿದ್ದೀವಿ ಒಡ ಹುಟ್ಟಿದ ಸೋದರ ಇದ್ದಾನೆ ಅಣ್ಣ ಇದ್ದಾನೆ ತಮ್ಮ ಇದ್ದಾನೆ ಯಾರಾದರೂ ಕೈ ಹಿಡ್ಕೊಳ್ಳೋರಿದ್ದಾರೆ ಆ ದೇಹದಲ್ಲಿ ಗಟ್ಟಿ ಬಲ ಇದೆ ಇವೆಲ್ಲದಕ್ಕೂ ಸೂಚಕ ಆತ ಅಂಗಾರಕ ಅಂತ ಒಂದು ಅಂಗಾರಕ ಪ್ರಭಾವ ಸುಬ್ರಹ್ಮಣ್ಯ ಸ್ವಾಮಿ ಸೊ ಇವತ್ತಾದಷ್ಟು ಆಡಿ ಕೃತಿಕೋತ್ಸವಂ ಹೋಗಿ ಆ ಕೃತಿಕೋತ್ಸವದಲ್ಲಿ ಉತ್ಸವದಲ್ಲಿ ಭಗವಂತನಿಗೆ ತುಂಬ ವಿಶೇಷವಾದಂಥ ಗಾನವೆಲ್ಲ ಹಾಡೆಲ್ಲ ಹಾಡತಕ್ಕಂಥದ್ದಿದೆ ಕೆಲವು ಕಡೆ ಡೊಳ್ಳು ಕುಣಿತ ಇದೆ ಕೆಲವು ಕಡೆ ಆ ಒಂದು ಪೊಂಗಲೆಲ್ಲ ಮಾಡಿ ವಿಶೇಷವಾಗಿ ಆ ಭಗವಂತನಿಗೆ ನೈವೇದ್ಯ ಕೊಡತಕ್ಕಂಥದ್ದುಂಟು ಅದರಲ್ಲೂ ಆಡಿ ಕೃತಿಕೋತ್ಸವದ ಸಂದರ್ಭದಲ್ಲಿ ವಿಶೇಷವಾಗಿ ಆ ಭಗವಂತನಿಗೆ ಬೆಲ್ಲದ ದೀಪ ಹಚ್ಚೋದು ನಿಮ್ಮ ಕೋರಿಕೆಗಳನ್ನು ಭಗವಂತನಿಗೆ ತಲುಪುತ್ತೆ ಅನ್ನತಕ್ಕಂಥ ಒಂದು ಮಾತು ಅದರಲ್ಲೂ ಆ ಮೆಟ್ಲಲ್ಲಿ ಆ ಒಂದು 9 ಆ ಒಂದು ಬೆಲ್ಲದ ದೀಪ ಅಷ್ಟು ಶಕ್ತಿ ಇಲ್ಲ ನಮ್ಮ ಹತ್ರ ಅನ್ನತಕ್ಕಂಥವರು ಜೋಡಿ ಅಚ್ಚು ಬೆಲ್ಲದ ಒಂದು ದೀಪವನ್ನಾದರೂ ಹಚ್ಚತಕ್ಕಂಥದ್ದು ಮಾಡಿಕೊಳ್ಳಿ ಇವತ್ತು ಸಂಜಾ ಕಾಲದಲ್ಲಿ ಕುಮಾರಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಈ ಥರದ ಒಂದು ಆಚರಣೆ ಮಾಡಿಸ್ತಿರ್ತಾರೆ ಹೋಗಿ ಮಾಡಿ ಆ ಪುಟ್ಟದಾಗಿ ಗುರುಗಳ ಬೆಲ್ಲದಲ್ಲಿ ದೀಪ ಹೆಂಗೆ ಕಟ್ಟೋದು ಒಂಥರ ಬಾಕ್ಸ್ ಥರ ಬೆಲ್ಲ ಬರುತ್ತೆ ಅದರಲ್ಲಿ ನೀವು ತುಪ್ಪ ಇಲ್ಲ ಎಣ್ಣೆ ಹಾಕ್ಕೊಂಡು ದೀಪ ಹಚ್ತಕ್ಕಂಥದ್ದು ಮಾಡ್ಕೋಬೋದು ಇರಲಿ ಇವತ್ತಿನ ವಿಶೇಷ ಹೇಳ್ತಿದ್ದೆ ಆದರೂ ಗಂಡ ಯೋಗ ಎಚ್ಚರಿಕೆ ಗಂಡ ಯೋಗದ ಸಂದರ್ಭದಲ್ಲಿ ಆದಷ್ಟು ಅವತ್ತು ಮುಖ್ಯ ಕಾರ್ಯಗಳನ್ನು ಕೆಲಸಗಳನ್ನು ಪ್ರಯಾಣಗಳನ್ನು ಮಾಡ್ತಕ್ಕಂಥದ್ದು ಶ್ರೇಯಸ್ಕರವಲ್ಲ ಎಚ್ಚರಿಕೆ ಇವತ್ತು ಹೇಳ್ತಕ್ಕಂಥ ಯಾವ್ಯಾವ ವಿಚಾರ ಹೇಳ್ತೇನೆ ಅನ್ನತಕ್ಕಂಥ ತಿಳಿಸ್ಕೊಡ್ತೇನೆ ಅತಿ ಮುಖ್ಯವಾಗಿ ಕೃಷಿಕರಿಗೆ ಯಾವ ತಿಥಿಯಲ್ಲಿ ಬೀಜ ನೆಡುವುದು ಬೀಜ ಹಾಕುವುದು ಬಿತ್ತನೆ ಮಾಡುವುದು ಒಳ್ಳೆಯದು ಅನ್ನತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಏನೋ ಜಾಗ ಇದೆ ಏನೋ ಮಾಡಬೇಕು ನೀವು ಹಾಕಿದ ಬೆಳೆ ಒಳ್ಳೆ ಬೆಳೆ ಬರಬೇಕು ಆ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು ನೋಡಿ ಆ ಕಟಾವು ಒಂದು ತಿಥಿ ಇದೆ ಯಾವಾಗಲೂ ಹೋಗಿ ಕುಯ್ಯೋದಲ್ಲ ಯಾವಾಗಲೂ ಹೋಗಿ ಅಡುಗೆ ಮಾಡಿಡೋದಲ್ಲ ಮಧ್ಯಾಹ್ನದ ಅಡುಗೆಗೆ ಮಧ್ಯಾಹ್ನ ಮಾಡಿಕೊಂಡ್ರೇ ಚೆಂದ ಅದು ರಾತ್ರಿ ಮಾಡಿಟ್ಬಿಟ್ಟು ಇವತ್ತು ಮಧ್ಯಾಹ್ನ ತಿಂದ ಏನಾಗುತ್ತೆ ತಂಗಳಾಗ್ಬಿಡುತ್ತೆ ಅದಕ್ಕಷ್ಟು ವ್ಯಾಲ್ಯೂ ತಿಂತಿದ್ದು ಅಂತಿದ್ದು ಸೊ ಹೋಟೆಲ್ ಇರೋದೇ ಬಿಸಿ ಅನ್ನತಕ್ಕಂಥ ಒಂದು ಭಾವ ಹಾಗೆ ಒಂದು ನೀವು ತೆಗೀತಕ್ಕಂಥ ಒಂದು ಬೆಳೆ ಕೂಡ ಇಂಥದ್ದೇ ಬೆಲೆ ಅನ್ನೋದು ಬರಬೇಕು ಲಾಭ ಬರಬೇಕು ಪ್ರತಿಯೊಂದು ಲಾಭ ದೃಷ್ಟಿಯಲ್ಲಿ ಮನುಷ್ಯ ಯೋಚನೆ ಮಾಡ್ತಕ್ಕಂಥದ್ದು ಹೌದಲ್ವಾ ಸೊ ಯಾವ ದಿನ ಬೀಜ ಬಿತ್ತನೆ ಮಾಡಬೇಕು ಕೃಷಿಕರಿಗೆ ಅತಿ ಮುಖ್ಯವಾಗಿ ಇವತ್ತಂಥ ಒಂದು ವಿಶೇಷ ತಿಳಿಸ್ಕೊಡ್ತಕ್ಕಂಥದ್ದುಂಟು ಮಾಹಿತಿ ಹಾಗೂ ಸ್ಕಂದನ ರುದ್ರಾಕ್ಷಿ ಬಗ್ಗೆ ಇವತ್ತು ತಿಳಿಸ್ಕೊಡ್ತೇನೆ ಆಡಿ ಕೃತಿಕೋತ್ಸವ ಅಲ್ವಾ 6 ಷಣ್ಮುಖ ಷಟ್ಮುಖ ರುದ್ರಾಕ್ಷಿಯ ಮಹತ್ತರವಾದಂಥ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದುಂಟು ಹಾಗೂ ಮನೆ ಮದ್ದಿನಲ್ಲಿ ಇವತ್ತೊಂದು ವಿಶೇಷವಾದಂಥ ಮನೆಯಲ್ಲೇ ಬಳಸ್ತಕ್ಕಂಥ ತರಕಾರಿ ಬಗ್ಗೆ ತಿಳಿಸ್ಕೊಡ್ತೇನೆ ಇದನ್ನು ಗ್ಯಾರಂಟಿ ಶುಗರ್ ಪ್ರಾಬ್ಲಮ್ ಇರೋರು ಹೆಚ್ಚಾಗಿ ಬಳಸೋ ಹಾಗೆ ಇಲ್ಲ ಯಾವುದಪ್ಪ ಅದು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಕಾದ್ರು ಹಲೋ ಹಲೋ ನಮಸ್ತೆ ದೇವರೇ ನಮಸ್ತೆ ಅಮ್ಮ ಯಾರು ಮಾತಾಡ್ತಿರೋದು ಚಂದ್ರಲೇಖ ಅಂತ ಹೇಳಿ ದಾವಣಗೆರೆಯಿಂದ ನಿಮಗೆ ನಾನು ದಾವಣಗೆರೆಯಲ್ಲಿ ನಿಮ್ಮನ್ನ ನೋಡಿದ್ದೆ ಫಂಕ್ಷನ್ ಗೆ ಬಂದಿದ್ದೆ ಹೌದಾ ಬಹಳ ಸಂತೋಷ ಹೇ ಚಂದ್ರಲೇಖ ಅವರ ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ನ ಮಗಳ ಬಗ್ಗೆ ಕೇಳ್ಬೇಕು ದೇವರೇ ಅವ್ರ ಹೆಸರು ಆಕೆ ಹೆಸರು ಜನ್ಮ ನಮ್ಮ ಬಂದ್ಬಿಟ್ಟು ಹೇಮಾ ಅಂತಂದ ಹೇಳಿ ನಾವು ಕರಿತಾ ಇರೋದು ಭ್ರಮರಾಂಬಿಕಾ ಅಂತ ಹೇಳಿ ಹುಟ್ಟಿದ ದಿನಾಂಕ 15/4/97 ಸಮಯ ಬೆಳಗಿನ ಜಾವ 4-4:30 ಇರ್ಬೋದು ದೇವರೇ 1-12 ಒಂದು ಸಂಖ್ಯೆಯನ್ನ ಹೇಳಿ ಚಂದ್ರಲೇಖ ಅವ್ರೆ 6 ಗುರುಜಿ ಇದಾರೆ ಮಾತಾಡಿ ಮಾ ನನ್ ಮಗಳದು ಮುಂದಿನ ವಿದ್ಯಾಭ್ಯಾಸ ಮತ್ತೆ ಭವಿಷ್ಯ ಆಯುಷ್ಯ ಗುರುಜಿ ಅವಳು ತುಂಬಾ ಸೈಲೆಂಟ್ ಅದಕ್ಕೋಸ್ಕರ ಗುರುಜಿ ಹೆಂಗಿದೆ ಆಯುಷ್ಯ ಹೆಂಗಿದೆ ವಿದ್ಯಾಭ್ಯಾಸ ಹೆಂಗಿದೆ ಅಂತ ಗುರುಜಿ ಚೆನ್ನಾಗಿತ್ತಮ್ಮ ಗುರುಬಲವಿರತಕ್ಕಂಥ ಜಾತಕ ಗುರು ನೀಚನಾಗಿದ್ರು ಕೂಡ ನವಾಂಶದಲ್ಲಿ ಸುಖಭಾವದಲ್ಲಿದ್ದಾನೆ ಚೆನ್ನಾಗೇ ಇದೆ ಆತಂಕಕ್ಕೆ ಒಳಗಾಗ್ತಕ್ಕಂಥದ್ದೇನೂ ಬೇಡ ಸ್ವಲ್ಪ ಕುಜ ವಕ್ರ ಸ್ವಲ್ಪ ಸಿಟ್ಟು ಬೇಗ ಬರುತ್ತೆ ಸುಮ್ಮನೆ ಇದ್ಬಿಡ್ತಾಳೆ ಮೊಂಡು ಬಯಸ್ತಾಳೆ ಹಠ ಮಾಡ್ತಾಳೆ ತಾನಾಯ್ತು ತನ್ನ ಪಾಡಗಾಯ್ತು ಅನ್ನತಕ್ಕಂಥ ಒಂದು ಭಾವ ನೋಡಿ ನಿಮ್ಮ ಮಗುಗೆ ಒಂದು ಡಾಕ್ಟರ್ ಆಗ್ಬೇಕು ಇಲ್ಲ ಇಂಜಿನಿಯರ್ ಆಗ್ಬೇಕು ಆ ಮಟ್ಟದ ವಿದ್ವತ್ ಇದೆ
ಗುರುಜಿ ಅವಳು ಎರಡು ತಗೊಳ್ಳಿಲ್ಲ ಗುರುಜಿ, 90% ಬಂದಿತ್ತು ಗುರುಜಿ ಎಸ್ ಎಲ್ ಸಿ. ಅವಳು ಕಾಮರ್ಸ್ ತಗೊಂಡ್ಬಿಟ್ಲು ಗುರುಜಿ. ನಮ್ ತಂದೆ ಎಕ್ಸ್ಪರ್ಟ್ ಆಗ್ಬಿಟ್ರು, ಹಂಗಾರೆ ಸೈನ್ಸ್ ಏನ್ ಮಾಡ್ತು ಬೇಡ ಅಂತಂದೇಳಿ. ನಮ್ ತಂದೆ ಮೊನ್ನೆ ಎಕ್ಸ್ಪರ್ಟ್ ಆದ್ರು ಗುರುಜಿ, ಫೋರ್ಟಿಸ್ ಹಾಸ್ಪಿಟಲ್ ಅಲ್ಲಿ ಬೆಂಗಳೂರಲ್ಲಿ ಸೇರ್ತಿದ್ವಿ. ಅದಕ್ಕೆ ಯಾವ ಡಾಕ್ಟರ್ ಏನು ಉಳ್ಸಕ್ ಆಗ್ಲಿಲ್ಲ. ನಮ್ ಅದ್ಲಿಂದ ಚಿಕ್ಕೋಳಿದ್ದಿಂದ ಡಾಕ್ಟರ್ ಆಗ್ತೀನಿ ಅಂತಿದ್ಲು ಗುರುಜಿ. ಈಗ ಡಾಕ್ಟರ್ ಆಗಲ್ಲ ಅಂತ ಬಿಟ್ಟು ಕಾಮರ್ಸ್ ತಗೊಂಡ್ಬಿಟ್ಟಿದ್ದಾಳ ಗುರುಜಿ. ಈಗ ಹಠದ ಸ್ವಭಾವ ಹೆಣ್ಣು ಮಗು ಇರ್ಲಿ, ಅಲ್ಲಿ ಶಿವಲ್ಲಿ ಯಮ ಬರಕ್ ದಾರಿ ಇದೆ, ಶಿವ ಬರಕ್ ಯಾಕೆ ದಾರಿ ಇರ್ಲಿಲ್ಲ. ನಾನು ವಿಜ್ಞಾನ ಏನ್ ಮಾಡ್ತು ಬೇಡ ಅಂತ ಬಿಟ್ಬಿಟ್ಲು ಗುರುಜಿ. ಎಲ್ಲರೂ ಕೌನ್ಸಿಲಿಂಗ್ ಮಾಡಿದ್ರಕ್ಕೆ ಡಾಕ್ಟರ್ ಆಗುವಂತ ಆಗ್ಲಿಲ್ಲ ಗುರುಜಿ. ಇರ್ಲಿ, ಯಮ ಬರ್ಲಿಕ್ಕೆ ದಾರಿ ಇದೆ, ಶಿವ ಬರ್ಲಿಕ್ಕೆ ದಾರಿ ಇಲ್ವಾ ಅನ್ನತಕ್ಕಂಥದಕ್ಕಿಂತ ಆ ಹಣ್ಣು ಮಾಗೋಯ್ತು, ಮಾಗದ ಮೇಲೆ ಕೆಟ್ಟೋಗುತ್ತೆ, ಅಷ್ಟೆಲ್ಲ ಅದನ್ನ ತಿಂದು ಮುಗಿಸ್ಬೇಕು ಅನ್ನತಕ್ಕಂತ ಒಂದು ನಿಯಮ ಇದೆ. ಪ್ರತಿಯೊಂದಕ್ಕೂ ಒಂದು ಸೃಷ್ಟಿಗೆ ಒಂದು ಅಂತ್ಯ ಇದೆ. ನಾವು ಪ್ರೀತಿಸಿದವರೆಲ್ಲ ನಮ್ಮ ಜೊತೆಲಿ ಇರಬೇಕು ಅನ್ನೋದೇನು ಇಲ್ಲ. ನಾವು ಪ್ರೀತಿಸಿದವರೆಲ್ಲ ಇಲ್ಲೇ ಇರ್ತಾರೆ ಅಂದ್ಕೊಳ್ತಕ್ಕಂಥದ್ದು ದಡ್ಡತನವೇ. ಅದಕ್ಕೆ ಹೇಳೋದು ವಿಜ್ಞಾನಕ್ಕಿಂತಲೂ ಬಹುದೊಡ್ಡದು ಸಂಸ್ಕಾರ ಅನ್ನೋದು ಸುಜ್ಞಾನ ಅನ್ನತಕ್ಕಂಥದ್ದು. ಅದೊಂದು ಬಂದರೆ ಸಾಕು, ಅದೊಂದು ಇದೆ ನಮ್ಮ ಪಾಪನಲ್ಲಿ, ಆತಂಕಕ್ಕೊಳಗಾಗಬೇಡಿ. ಕುಂಭಲಗ್ನದವರೇ ಹೀಗೆ ಪರೀಕ್ಷೆ ಮಾಡೋದು ಜಾಸ್ತಿ, ಇದು ಯಾಕೆ, ಇದು ಏನಕ್ಕೆ, ಇದಿರಬಾರ್ದ, ಅದಿರಬಾರ್ದ, ಹಿಂಗಿರಬಾರ್ದ ಅನ್ನತಕ್ಕಂಥ ಒಂದು ಭಾವ. ಈ ಜಾತಕದಲ್ಲೇ ಶನಿಕೇತು ಸಂಧಿ ಇರತಕ್ಕಂಥ ಜಾತಕ, ಆ ಕುದುರಾಹು ಸಂಧಿ ಬೇರೆ ಇರತಕ್ಕಂಥ ಜಾತಕ, ಕನ್ಫರ್ಮ್ ಒಬ್ಬ ಹಿರಿಯ ಜೀವನ ತುಂಬ ನೋವಿನಿಂದ ಥಟ್ ಅಂತ ಜೀವ ಬಿಡಬೇಕು ಅನ್ನತಕ್ಕಂಥದ್ದು. ಅದು ನಿಮ್ಮ ತಂದೆ ವಿಚಾರದಲ್ಲಿ ಆಗಿದೆ. ಇರಲಿ, ನಿಮ್ಮ ಪಾಪು ಕೈಯಲ್ಲೇ ಪ್ರತಿ ಅಮಾವಾಸ್ಯ ದಿನ ಒಂದು ಮುಕ್ಕಾಲು ಕೆ ಜಿ ಮೊಸರನ್ನ ಇಲ್ಲ ಚಿತ್ರನ್ನ ಇಲ್ಲ ಪುಳಿಯೋಗರೆ ಏನಾದರೂ ಮಾಡಿಸಿ ಒಂದಷ್ಟು ಎಳ್ಳು ಬೆರೆಸಿ ದಾನ ಮಾಡ್ತಾ ಬರ್ತಕ್ಕಂಥದ್ದು ಮಾಡಿಸಿ. ಆಕೆಗೂ ಕೂಡ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ಒಳ್ಳೆ ವಿದ್ಯಾ ಬುದ್ಧಿ ಸಂಸ್ಕಾರ ತುಂಬ ಚೆನ್ನಾಗಿರ್ತಾಳಮ್ಮ, ತುಂಬ ಚೆನ್ನಾಗಿರ್ತಾಳೆ. ಶನಿ ಕೇತು ಶನಿ ಕುಜ ನೋಡಿದ್ರೆ ನಾವು ಹೇಳೋದೇ ಮಿನಿಮಮ್ ಡಾಕ್ಟರ್ ಇಲ್ಲ ಇಂಜಿನಿಯರ್, ಲೀಸ್ಟ್ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್. ಆಕೆ ಬರೀ ಬಿ ಕಾಮ್ ಓದಲ್ಲ, ಎಂ ಬಿ ಎ ಮಟ್ಟದ್ದು ಫಾರಿನ್ ಟ್ರೇಡ್ ಓದ್ತಕ್ಕಂಥ ಒಂದು ಮಟ್ಟಕ್ಕೆ ಹೋಗ್ತಾಳೆ. ಪರಸ್ಥಳ ಪರವೂರು ಪರದೇಶ ಅನ್ನತಕ್ಕಂಥ ಒಂದು ಯೋಗ ಇರತಕ್ಕಂಥ ಜಾತಕ, ಆತಂಕ ಪಡಬೇಡಿ, ಎಲ್ಲೋ ಒಳ್ಳೇದಾಗುತ್ತೆ, ಹೋಗ್ಬೇಡಿ. ಚಂದ್ರಲೇಖ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ ಮತ್ತೊಂದು ಕರೆ ಸ್ವೀಕರಿಸೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ಇಲ್ಲಿ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇರೋದು ಮೇಡಮ್. ನನ್ನ ಹೆಸರು ಶ್ರೀದೇವಿ ಅಂತ ಹೇಳ್ಬಿಟ್ಟು. ಶ್ರೀದೇವಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮ್ಯಾಮ್, ನನ್ನ ಬಗ್ಗೆನೆ ಕೇಳ್ಬೇಕಾಗಿತ್ತು ಮ್ಯಾಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 1976 ಮ್ಯಾಮ್, ಸಂಜೆ 6:30 ಶುಕ್ರವಾರ. 19/3/76 ಅಲ್ವೇ? ಹಾ ಮೇಡಮ್. ಸಮಯ 6:30 ಮೇಡಮ್, ಸಂಜೆ. ಒಂದರಿಂದ ಮದ್ವೆ ಆಗಿದ್ದು 30/4/2000 ಆಯ್ತು. ಪರವಾಗಿಲ್ಲ, ಹುಟ್ಟಿದ ದಿನಾಂಕ ಇದ್ರೆ ಮದ್ವೆ ದಿನಾಂಕ ಏನ್ ಬೇಡ. 1:12 ಒಂದು ಸಂಖ್ಯೆಯನ್ನ ತಿಳಿಸಿ ಶ್ರೀದೇವಿ ಅವರೇ. 7 ಗುರುಜಿ ಇದಾರೆ, ಮಾತಾಡಿಮ್ಮ. ನೋಡಿ, ನಿಮ್ಮ ಜಾತಕದಲ್ಲಿ ಒಂದ್ ಹೇಳಿರ್ತಾನೆ, ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಚಂದ್ರ, ಚಂದ್ರನ ಮೇಲೆ ರಾಹು, ಆ ರಾಹುವಿಗೆ ದೃಷ್ಟಿಯಾಗಿ ಗುರು, ಗುರುವಿನ ಮೇಲೆ ಕೇತು. ಗಜಕೇಸರಿ ಯೋಗವಿದ್ದರೂ ಕೂಡ ಪ್ರಯೋಜನವಿಲ್ಲದ ಒಂದು ಜಾತಕ ಅನ್ನತಕ್ಕಂಥ ಒಂದು ಮಾತು ಹೇಳ್ತೇವೆ. ಆ ಲಗ್ನಾಧಿಪತಿ 6ನೇ ಮನೆಯಲ್ಲಿ ಇರತಕ್ಕಂಥದ್ದಂದ್ರೆ ಎಲ್ಲೋ ಹುಟ್ಟಿದ್ದೆಲ್ಲೋ ಇರುವುದಿಲ್ಲ. ಅದಕ್ಕೆ ಕೇಳಿದ್ದು ಬೆಂಗಳೂರ ಮೈಸೂರ ತಾಯಿ ಅನ್ನತಕ್ಕಂಥದ್ದು. ಈಗ ನೀವು ಇರೋದು ಇನ್ನೊಂದು ದೂರ ಆಗಿರುತ್ತೆ. ಈಗ ಎಲ್ಲಿದ್ದೀರಾ ಸರ್? ಇದ ಬೆಂಗಳೂರಲ್ಲೇ ಇರೋದು ಸರ್. ಈಗ ನಾನು ಸದ್ಯಕ್ಕೆ ಬೆಂಗಳೂರು ಆರ್ ಟಿ ನಗರಲ್ಲಿ ಇರೋದು. ನಾನು ಎಂಪ್ಲಾಯಿ ಆದ್ರೂ ನನಗೆ ಪ್ರಾಬ್ಲಮ್ ಬಿಡ್ತಾನೆ ಇಲ್ಲ ಸರ್. ನಾನು ತುಂಬಾನೇ ಕಷ್ಟದಲ್ಲಿ ಇದ್ದೀನಿ. ಯಾವ ತರ ಕಷ್ಟ ಬರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಸರ್. ಕನ್ಯಾ ರಾಶಿಯವರು ಕನ್ಯಾ ಲಗ್ನದವರು ಕಣ್ಣೀರ್ ಹಾಕೋದ್ರಲ್ಲಿ 1 ಇಲ್ಲ, ಆ ತಲೆ ಕೆಳಸ್ಕೊಳ್ಳೋದ್ರಲ್ಲೂ 1 ಅಂತ ನಾನು ಆಗಾಗ ಬೈತಾನೆ ಇರ್ತೇನೆ. ನಿಮ್ಮದು ಕನ್ಯಾ ಹೇಳಿದ ಪೂಜೆ ಎಲ್ಲ ಮಾಡ್ತೀನಿ ಸರ್. ಏನು ನನ್ ದಾಖಲೆ ಗೊತ್ತಿಲ್ಲ. ಸೋಮವಾರ ಪೂಜೆ ಹೇಳಿದ್ರೆ ಮಾಡಿದೀನಿ, ಮಂಗಳವಾರ ಪೂಜೆ ಮಾಡ್ತಿದ್ದೀನಿ, ಥರ್ಸ್ಡೇ ಪೂಜೆ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಆಷಾಢ ಲಕ್ಷ್ಮಿ ಪೂಜೆ ಪ್ರತಿಯೊಂದು ಮಾಡ್ತೀನಿ ಸರ್. ಆದ್ರೂ ಪರಿಹಾರ ಸಿಗ್ತಾ ಇಲ್ಲ. ವಿಷ್ಣುವಿನಿಂದ ಪೂಜಿಸಲ್ಪಟ್ಟಂತ ಸೂರ್ಯ ಭಗವಂತ ಪ್ರತಿನಿತ್ಯವೂ ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯಕ್ಕೆ ಬರೋದು. ನೀವೇನು ಹೇಳಿದ್ರು ಏನು ಹೇಳಲ್ಲ ಅಂದರು, ಯಾಕೆ ಆತಂಕಕ್ಕೊಳಗಾಗ್ತೀರ? ನಾನು ಪೂಜೆ ಮಾಡಿದೆ, ಪೂಜೆ ಮಾಡುವುದು ನಿಮ್ಮ ಕರ್ತವ್ಯ, ಮಾಡ್ತಾ ಹೋಗಿ ಅಷ್ಟೇ ಅಷ್ಟೇ. ಕಾವೇರಿ ಹರಿಯುವುದಷ್ಟೇ, ನಿಂತ್ಕೊಂಡ್ರೆ ಅದು ಕೆರೆ ಆಗ್ತದೆ, ಕಾವೇರಿ ಆಗೋಲ್ಲ ಅಷ್ಟೇ. ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಹೋಗಿ. ನಿಮ್ಮ ಕರ್ತವ್ಯ ಬಿಟ್ಟು ಇದ್ಯಾಕೆ ಹೀಗೆ, ಈ ಕನ್ಯಾ ಲಗ್ನದವರೇ ಹೀಗೆ, ಇದೆಂಗೀಗೆ, ಇದ್ಯಾರೀಗೆ,
ನೀನೇನಕ್ಕೆ ಹೀಗಿದ್ದಿ, ಅವ್ರು ಹಿಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನಾನು ಹಿಂಗಿಲ್ಲ, ಅದು ನೀವು ನರಳೋದೆ. ಇನ್ನಷ್ಟು ಒಂದು ನೆನಪಿಟ್ಟುಕೊಳ್ಳಿ, ನಮ್ಮ ಅತಿದೊಡ್ಡ ಸಮಸ್ಯೆಗಳಿಗೆ 90% ಸಮಸ್ಯೆಗಳಿಗೆ, 90% ಅನಾರೋಗ್ಯ ಬಾಧೆಗಳಿಗೆ, 90% ಕಷ್ಟಗಳಿಗೆ, 90% ಮೋಸಗಳಿಗೆ, 90% ದ್ರೋಹಗಳಿಗೆ, 90% ಎಳೆದಾಟ ಎಳವಟ್ಟುಗಳಿಗೆ ನಾವೇ ಕಾರಣ, ಇನ್ಯಾರೂ ಅಲ್ಲ. ನಮ್ಮ ಚಿಂತನೆಯೇ ಕಾರಣ, ನಮ್ಮ ಭಯವೇ ಕಾರಣ, ನಮಗೆ ನಾವೇ ಕಾರಣ. ಇನ್ನೊಬ್ಬನ ಮೇಲೆ ಗೂಬೆ ಕೂರಿಸ್ಕೊಂಡು ಕೂತ್ಕೊಳ್ಳೋದು, ಇರೋ ತಟ್ಟೆಲಿರೋ ಊಟ ಬಿಟ್ಟು ನಮಗಿರೋ ದೊಡ್ಡ ದುರಭ್ಯಾಸ ಪಕ್ಕದಲ್ಲಿ ಯಾರು ತಿಂತಿದ್ದಾರೆ ಅನ್ನೋದನ್ನೇ ನೋಡೋದು ನಾವು. ನಮಗೆ 4 ಬಿದ್ದಿದೆ, ಅವ್ರಿಗೆ 6 ಹಾಕ್ಬಿಟ್ಟಿದ್ದಾರೆ ಅನ್ನುವ ಒಂದು ಕೆಟ್ಟ ದುರಭ್ಯಾಸ. ಅವ್ರು ಚೆನ್ನಾಗಿದ್ದಾರಲ್ಲ, ನಾನು ಚೆನ್ನಾಗಿಲ್ಲ ಅನ್ನತಕ್ಕಂಥದ್ದು ಇದೆ. ಇಲ್ಲ, ನಾನು ಚೆನ್ನಾಗಿದ್ದೀನಿ, ಅವ್ರು ಏನು ಚೆನ್ನಾಗಿಲ್ವಲ್ಲ ಅನ್ನತಕ್ಕಂಥವು ಭಾವವೇ. ಇದು ಕೂಡ ಭಾವವೇ. 90% ಸಮಸ್ಯೆಗಳಿಗೆ ನಾವೇ ಕಾರಣ. ಸುಮ್ಮನೆ ಕೊರಗೋದನ್ನ ಮೊದಲು ನಿಲ್ಲಿಸಿ. ಆ ಚಂದ್ರ ರಾಹು ಪ್ರಭಾವಕ್ಕೆ ನಾನಾಗಲೇ ಹೇಳಿದೆ, ಗುರುವಿನ ಮೇಲೆ ರಾಹು ದೃಷ್ಟಿ ಅಂತ. ಪುತ್ರಕಾರಕ ಗುರುವಿನ ಮೇಲೆ ರಾಹು ದೃಷ್ಟಿ ಬಿದ್ದಾಗ ಖಂಡಿತ ಖುಷಿ ಪಡಿ, ಮಗುವಾಗಿದೆ, ಮಗು ಇದೆ ನಿಮಗೆ. ಸ್ವಲ್ಪ ಲೋಪವಿದೆ ಅಷ್ಟೇ, ಮಕ್ಕಳೇ ಎಷ್ಟೋ ಜನಕ್ಕೆ ಇಲ್ಲ. ಗುರುಕೇತು ದೃಷ್ಟಿಯಾಗಿ ಆ ಒಂದು ರಾಹು ದೃಷ್ಟಿ ಏನಾದರೂ ಬಿದ್ದುಬಿಡ್ತು ಅಂತ ಹೇಳಿದ್ರೆ ಮಕ್ಕಳಾಗ್ಲಿಕ್ಕೆ ಬಿಡೋದಿಲ್ಲ ಯಾವ ಜನ್ಮದ. ಅದರಲ್ಲೂ ನಿಮಗೆ ಪಂಚಮಾಧಿಪತಿ ವಕ್ರನಾದಂಥ ಮಗು ಹುಟ್ಟಬೇಕು, ಸೈಕಲಾಜಿಕಲ್ ಪ್ರಾಬ್ಲಮ್ ಇರ್ತಕ್ಕಂಥ ಮಗು ಆಗಬೇಕು, ಇಲ್ಲ ಟೋಟಲಿ ಫಿಸಿಕಲಿ ಡಿಸಾಸ್ಟರ್ ಆಗ್ತಕ್ಕಂಥ ಅಂಗವೈಕಲ್ಯ ಇರ್ತಕ್ಕಂಥ ಮಗು ಆಗಬೇಕು. ಕಾರಣಿ ಜನ್ಮರಾಗಿ ನೀವು ಮಾಡಿರುವ ಪೂಜೆಯೇ ಆ ಮಗುವಿಗೆ ಬರೀ ಒಂದು ಹೃದಯದಲ್ಲಿ ಒಂದು ಪುಟ್ಟ ಸಮಸ್ಯೆ ಅನ್ನತಕ್ಕಂಥದ್ದು ಮಾಡಿಟ್ಟಿದೆ ಅಷ್ಟೇ. ತಪ್ಪದೆ ಶಿವಾಲಯಗಳಲ್ಲಿ ಪ್ರದೋಷಗಳ ದಿನಗಳೆಂದು ಅಭಿಷೇಕಕ್ಕೆ ಸ್ವಲ್ಪ ಹಾಲು ತೀರ್ಥ ಅಭಿಷೇಕಕ್ಕೆ ಏನಾದರೂ ಕೊಡಿ, ಜೇನು ಕೊಡಿ ಮುಖ್ಯವಾಗಿ. ತುಂಬ ಒಳ್ಳೆಯದಾಗುತ್ತೆ, ಹುಳಿತನ ಹೋಗಿ ಸಿಹಿತನ ಜಾಸ್ತಿ ಆಗುತ್ತೆ ಅನ್ನತಕ್ಕಂಥದ್ದು. ಮೊಸರು ಸ್ವಲ್ಪ ಕೊಡಿ ಅಭಿಷೇಕಕ್ಕೆ, ಆ ಪ್ರಸಾದವನ್ನು ಸ್ವಲ್ಪ ತೀರ್ಥವನ್ನು ತೆಗೆದುಕೊಂಡು ಬಂದು ಸೇವಿಸ್ತಕ್ಕಂಥದ್ದು ಮಾಡಿ. ಖಂಡಿತ ಚೆನ್ನಾಗಿರ್ತೀಯಮ್ಮ, ಆತಂಕಕ್ಕೊಳಗಾಗ್ಬೇಡ. ಇದು 1 ವರ್ಷ ಸುಮ್ಮನಿರು, ಸ್ವಲ್ಪ ಸ್ವಲ್ಪ ಚೇತರಿಸ್ಕೋತೀರ. ಅದರಲ್ಲೂ ಬುಧದಶೆ ಲಗ್ನಾಧಿಪತಿಯ ದಶೆಯೇ ನಡೀತಿರೋದ್ರಿಂದ ನಿಮಗೆ ದಿಕ್ಕು ತೋರಿಸ್ತಿಲ್ಲ ಅಷ್ಟೇ. 2014 ಮುಟ್ಟಿದ್ದೆಲ್ಲವೂ ಬಂಗಾರವಾಗುವುದು ಈ ದೀಪಾವಳಿಯಿಂದಲೇ ಆರಂಭ ಆಗ್ತಕ್ಕಂಥದ್ದು. ಚೆನ್ನಾಗಿರ್ತೀರಾ, ಹೋಗಿ. ಶ್ರೀದೇವಿಯವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆ ಸ್ವೀಕರಿಸೋಣವಾ? ಹಲೋ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಮ್ಯಾಮ್, ನಾನು ನಂದಿನಿ ಅಂತ ಮಾತಾಡ್ತಾ ಇದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಾಮಮೂರ್ತಿ ನಗರ್, ಬ್ಯಾಂಗ್ಳೂರ್ ಮ್ಯಾಮ್. ನಂದಿನಿ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ತು ಮ್ಯಾಮ್? ನನ್ನ ತಂಗಿ ಬಗ್ಗೆ ಕೇಳ್ಬೇಕಿತ್ತು ಮ್ಯಾಮ್. ಅವ್ರ ಹೆಸರು? ನಯನ. ಹುಟ್ಟಿದ ದಿನಾಂಕ? 22/7/1988 ಮ್ಯಾಮ್. ಸಮಯ? 3:10 AM ಫ್ರೈಡೇ ಮ್ಯಾಮ್. ಫ್ರೈಡೇ, ಫ್ರೈಡೇ. 1-12 ಒಂದು ಸಂಖ್ಯೆಯನ್ನ ಹೇಳಿ ನಂದಿನಿ ಅವರೇ. 10 ಮ್ಯಾಮ್. ಗುರುಜಿ ಇದಾರೆ, ಮಾತಾಡಿ ಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ನನ್ನ ಹೆಸರು ನಂದಿನಿ ಅಂತ. ಗೊತ್ತಾಯ್ತು. ನನ್ನ ತಂಗಿ ಬಗ್ಗೆ ಕೇಳ್ಬೇಕಿತ್ತು. ಖಂಡಿತ ಕೇಳಿ, ಖಂಡಿತ ಕೇಳಿ. ನನ್ನ ತಂಗಿ ಇವಾಗ 24 ಗುರುಜಿ. ಅವಳಿಗೆ 4-5 ಪ್ರಪೋಸಲ್ಸ್ ನೋಡಿದ್ವಿ, ಯಾವುದು ಈಗ ಸದ್ಯಕ್ಕೆ ಅದು ಸೂಟ್ ನಮ್ಮ ಕಡೆಯಿಂದನೂ ಆಗ್ತಾ ಇಲ್ಲ, ಅವ್ರ ಕಡೆಯಿಂದಲೂ ಏನು ಸೆಟ್ ಆಗ್ತಿಲ್ಲ. ಅಲ್ಲ 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 ಅಲ್ಲ, ಒಂದೇ ಮಾತು, ನಿಮ್ಮ ತಂಗಿ ಒಪ್ಪಲ್ಲ ಹೆಚ್ಚಾಗಿ ಅಂದ್ರೆ ಎರಡ್ ಕಡೆಯಿಂದನು. ಅವಳು ನಮ್ ತಂದೆ ಡಿಸಿಷನ್ನೇ ಫೈನಲ್ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ 4-5 ನೋಡಿದ್ವಿ, ಆದ್ರೆ ಅವ್ರ ಕಡೆಯಿಂದನು ರಿಜೆಕ್ಷನ್ಸ್ ಇತ್ತು, ನಮ್ ಕಡೆಯಿಂದನು ಒಂದೆರಡ ಇಷ್ಟ ಆಗ್ಲಿಲ್ಲ ನಮ್ಗುನು. ಸೊ ಹಾಗಾಗಿ ಈ ವರ್ಷ ಅವಳಗ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ. ಗುರುಜಿ, ತುಂಬಾ ಚೆನ್ನಾಗೈತೆ. ಒಂದೇ ಸಮಸ್ಯೆ, ನಿಮ್ಮ ತಂಗಿಗೆ ಕೇಂದ್ರಾಧಿಪತಿ ದೋಷ. ಅವಳದಷ್ಟೇ ಅಲ್ಲ, ನಿಮ್ಮ ಮದುವೆನು ಒಂಚೂರು ಗಡಿಬಿಡಿಲಿ ಆಗಿರೋದು ನೋಡಿ. ಮದುವೆ ಆದ್ಮೇಲೆ ಆದ್ರೂ ಗಡಿಬಿಡಿ ಆಗ್ಬೇಕು, ಇಲ್ಲ ಮದುವೆ ನಂತರವಾದ್ರೂ ಗಡಿಬಿಡಿ ಆಗ್ಬೇಕು. ಎರಡನೇದು, ನಿಮ್ಮ ತಂಗಿದು ಚಿತ್ತ ನಕ್ಷತ್ರ ಪ್ರಭಾವ. ನಾನು 100 ಬಾರಿ ಹೇಳಿದ್ದೇನೆ, ಈ ಚಿತ್ತ ನಕ್ಷತ್ರ ಅಂದ್ರೆ ಬೆಂಕಿ ನಕ್ಷತ್ರ. ಆ ಬೆಂಕಿಗೆ ಅದು ನೋಡು ಇದು ನೋಡು ಅನ್ನತಕ್ಕಂಥದ್ದೆಲ್ಲ ನೋಡಬೇಡಿ. ಆ ಬೆಂಕಿ ನಕ್ಷತ್ರಗಳಿಗೆ ಅವ್ರಿಗೆ ಸಮ್ಮತವಾಗಿರ್ತಕ್ಕಂಥದ್ದನ್ನ ಆಯ್ತು ತಗೋಪುಟ್ಟ ಅಂತ ಕೊಟ್ಟು ಬಿಡಿ ಅನ್ನತಕ್ಕಂಥ ಮಾತು ಹೇಳಿರೋದು. ಆದರೂ ಆಪ್ಷನ್ಸ್ ಹುಡುಕ್ತಾ 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 ಜಾತಕಗಳು ಹೊಂದಿಕೆ ಆಗೋಲ್ಲ, ನೆನಪಿಟ್ಕೊಳ್ಳಿ. ಅತಿ ಮುಖ್ಯವಾಗಿ ಇವಳು ಯಾರನ್ನು ಮದುವೆ ಆದರೂ ಅವನು ತುಂಬ ಚೆನ್ನಾಗಾಗ್ತಾನೆ, ಬಟ್ ಇವರಿಬ್ಬರಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ.
ಇದು ಈ ಜಾತಕದಲ್ಲಿರೋದು ಎರಡು ಮದುವೆ ಯೋಗ ಒಂದು ಮದುವೆ ಬಂದು ಮುರಿಲೇಬೇಕು ಇಲ್ಲ ಮದುವೆ ನಂತರ ಆದರೂ ಮುರಿತಕ್ಕಂಥ ದೋಷ ಆಗಬೇಕು ಇದು ಜಾತಕದಲ್ಲಿರೋದನ್ನ ದಯವಿಟ್ಟು ಇವಳಿಗೆ ಇಷ್ಟವಾದಂಥ ಹುಡುಗನನ್ನು ಮದುವೆ ಮಾಡಿ ಮದುವೆಗೆ ಮೊದಲು ಒಂದು ಬಾಳೆಗಿಡದ ಮದುವೆ ಸಂಪ್ರದಾಯವೊಂದನ್ನು ಮಾಡಿಸಿ ಎರಡನೇದು ಕುಕ್ಕೆಯಲ್ಲಿ ಸರ್ಪ ಸಂಸ್ಕಾರ ಒಂದನ್ನು ಮಾಡಿಸ್ಕೊಂಡು ಮಾಡಿಸಿದ್ವಿ ಗುರುಜಿ. ಕಾಳಹಸ್ತಿಯಲ್ಲಿ ನಾ ಹೇಳಿದ್ದೆಲ್ಲ ಕೇಳಿ ಆಮೇಲೆ ಮಾತಾಡಿ. ಕಾಳಹಸ್ತಿಯಲ್ಲಿ ಹೋಗ್ಬಿಟ್ಟು ಕಾಳಸರ್ಪ ದೋಷ ಪೂಜೆ ಒಂದನ್ನು ಪ್ರತಿ ವರ್ಷವೂ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಮಾಡಿ ಆಯಿತು ಅಂತ ಹೇಳಿದ್ರೆ ಇದೇ ಬೆಂಗಳೂರಿನ ಲಿಂಗರಾಜಪುರದ ಹತ್ತಿರ ರಾಮಮೂರ್ತಿ ನಗರ ಅಂತೀರ ಲಿಂಗರಾಜಪುರ ತುಂಬ ಹತ್ತಿರ ಆಗುತ್ತೆ. ಒಂಬತ್ತನೇ ತಾರೀಕು ಇಂಥ ಒಂದು ದೋಷ ಇರತಕ್ಕಂಥವರಿಗೆ ಈ ಚಿತ್ತಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ರೇವತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠಾ ನಕ್ಷತ್ರ, ಮೂಲಾ ನಕ್ಷತ್ರ, ಭರಣಿ ನಕ್ಷತ್ರ ಎಲ್ಲರೂ ಹೋಗ್ಬೋದು, ತೊಂದರೆ ಏನಿಲ್ಲ. ಈ ಥರದ ಎರಡು ಮದುವೆ ಯೋಗ, ಕಳತ್ರ ದೋಷ, ಮದುವೆ ಆಗಿ ಮುರಿದಿರ್ತಕ್ಕಂಥವ್ರು, ಎರಡನೇ ಮದುವೆ ಆಗಿರ್ತಕ್ಕಂಥವ್ರು, ಇಲ್ಲ ಎರಡನೇ ಮದುವೆ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರು, ಇಲ್ಲ ಮದುವೆ ಆಗಿ ಒಂದು ಮಗು ಇದ್ದು ಆತ ಸಪ್ರೇಟ್ ಆಗಿ ಇನ್ನೊಂದು ಮದುವೆ ಮಾಡಬೇಕು ಅಂದುಕೊಳ್ತಿರ್ತಕ್ಕಂಥವ್ರು, ಅಂಥವ್ರಿಗೆಲ್ಲ ಬಹು ವಿಶೇಷವಾಗಿ ಒಂದು ನವದುರ್ಗ ದೇವಸ್ಥಾನ ಅನ್ನತಕ್ಕಂಥದ್ದಿದೆ. ಅಲ್ಲಿ ಸುಹಾಸಿನಿ ಪೂಜೆ ಇದೆ, ತಾಯಿ ಕನ್ನಿಕಾ ಪೂಜೆಯೂ ಇದೆ, ಸುಹಾಸಿನಿ ಪೂಜೆಯೂ ಇದೆ. ಬೆಳಿಗ್ಗೆ ಏಳುವರೆಗೆ ಆರಂಭ ಆಗ್ತಕ್ಕಂಥದ್ದು. ದಯವಿಟ್ಟು ಅಲ್ಲೊಂದು ಚೀಟಿ ಹಾಕಿಸಿ ನಿಮ್ಮ ತಂಗಿ ಕೈಯಲ್ಲಿ ಆ ಸುಹಾಸಿನಿ ಪೂಜೆಯೊಂದನ್ನು ಒಂದು ಐದು ಜನಕ್ಕೆ ಮಾಡಿಸ್ತಕ್ಕಂಥದ್ದು ಮಾಡಿಸಿ ದೇವಸ್ಥಾನಕ್ಕೆ ಮೊದಲೇ ಹೋಗಿ ಕೇಳ್ಕೊಳ್ಳಿ. ಅಲ್ಲಿ ಚೀಟಿ ಮಾಡಿಸಿ ಲಿಂಗರಾಜಪುರದ ನವದುರ್ಗಾ ದೇವಸ್ಥಾನ. ಇಲ್ಲಿ ಒಂಬತ್ತನೇ ತಾರೀಕು, ಎಂಟನೇ ತಾರೀಕು ಪೂಜೆ ಇದೆ, ಒಂಬತ್ತನೇ ತಾರೀಕು ಪೂಜೆ ಇದೆ, ಎಂಟನೇ ತಾರೀಕು ಕನಿಕಾ ಪೂಜೆ, ಒಂಬತ್ತನೇ ತಾರೀಕು ಸುಹಾಸಿನಿ ಪೂಜೆ. ಸೊ ನೀವು ಒಂಬತ್ತನೇ ತಾರೀಕಿಗೆ ಚೀಟಿ ಹಾಕಿಸಿ ಬೆಳಿಗ್ಗೆ ಏಳುವರೆಗೆ ಆರಂಭ ಆಗುತ್ತೆ. ಸಾವಿರಾರು ಜನ ಬಂದಿರ್ತಾರೆ, ನೆನಪಿಟ್ಟುಕೊಳ್ಳಿ. ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ಸುಹಾಸಿನಿ ಪೂಜೆ ಇಂಥವ್ರಿಗೋಸ್ಕರನೇ ಮಾಡಿಸೋದು. ಹೋಗಿ ಫಸ್ಟ್ ಮಾಡಿಸಿ ಆ ಮಾಂಗಲ್ಯ ದೋಷ, ಚಿತ್ತಾ ನಕ್ಷತ್ರ ದೋಷ ಹೋಗಿ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ, ಒಳ್ಳೇದಾಗುತ್ತೆ. ಹೋಗಿ ಬನ್ನಿ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ಅಕ್ಕ, ನನ್ನ ಹೆಸರು ಭವ್ಯ ಅಂತ ಹೇಳಿ. ಭವ್ಯ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದಾನೇ ಅಕ್ಕ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಅಕ್ಕ, ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಹುಟ್ಟಿದ ದಿನಾಂಕವನ್ನ ತಿಳಿಸಿ ಭವ್ಯ ಅವರೇ. 27/3 1994. ಸಮಯ 5:30 ಭಾನುವಾರ ಬೆಳಗ್ಗೆನಾ? ಅಲ್ಲಮ್ಮ, ಸಂಜೆ. ಸಂಜೆ 1-12 ಒಂದು ಸಂಖ್ಯೆಯನ್ನ ತಿಳಿಸಿ. 9. ಭವ್ಯ ಅವರೇ, ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಶಕ್ರ. ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಆಗ್ಲಿ ಪುಟ್ಟ, ಕೇಂದ್ರಾಧಿಪತಿ ದೋಷವಿರತಕ್ಕಂಥ ಜಾತಕನಪ್ಪ. ಇಂಥ ಜಾತಕಗಳಿಗೆ ಏನು ಹೇಳ್ತೀವಿ ಅಂದರೆ, ಒಂಥರ ಕುಟುಂಬ ಸುಖಕ್ಕಿಂತ ಹೆಚ್ಚಾಗಿ ಅಧಿಕಾರ ಸುಖ ಬರುತ್ತೆ, ಉದ್ಯೋಗ ಸುಖ ಬರುತ್ತೆ, ಪದವಿ ಸುಖ ಬರುತ್ತೆ, ಪ್ರತಿಷ್ಠಾ ಸುಖ ಬರುತ್ತೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಅಂಥ ಒಂದು ಇದೆ, ಖಂಡಿತ ಇದೆ. ನಿಮಗೆ ಗಂಡ, ಮನೆ, ಮಕ್ಕಳು, ಪ್ರೀತಿ, ಪ್ರೇಮ ಏನು ನಾನ್ ಸೆನ್ಸ್. ಐ ಶುಡ್ ಪ್ರೂವ್ ಇಟ್. ಮೊದಲು ಅಮ್ಮ ಅಪ್ಪ, ನನ್ನ ಕಾರ್ ಇರಬೇಕು, ಮನೆ ಇರಬೇಕು, ಬಂಗ್ಲೆ ಇರಬೇಕು, IAS ಆಫೀಸರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇಷ್ಟು ದೊಡ್ಡ ಆಫೀಸರ್ ಆಗ್ಬೇಕು, ಮೈ ತುಂಬ ಒಳ್ಳೆ ವಜ್ರ ಹಾಕ್ಬೇಕು, ಇಂಥ ಬಟ್ಟೆನೇ ಹಾಕ್ಬೇಕು, ಹೀಗೆ ರಾಕ್ ಆನ್ ಇರ್ಬೇಕು, ಯಾರಿಗೂ ಕೇರ್ ಮಾಡಬಾರ್ದು, ಯಾರಿಗೂ ತಲೆ ಬಗ್ಗಿಸ್ಬಾರ್ದು, ನಾನು ಮಾಡೋದೇ ಹೀಗೆ ಅನ್ನತಕ್ಕಂಥ ಭಾವ. ಹೌದು ಅಲ್ವ? ಹೌದು ಗುರುಜಿ, ಎಲ್ಲ ಕರೆಕ್ಟ್. ಗುರುಜಿ, ನಂಗೊಂದು ಆಸೆ ಇದೆ. ನನ್ನ ತಂದೆ ತಾಯಿನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಬೇಕು ಅಂತ. ಇವಾಗ ನಮ್ಮನೇಲಿ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ನಮ್ ತಂದೆದು ಗೌರ್ಮೆಂಟ್ ಕೆಲಸ, ಅದನ್ನು ಕಳ್ಕೊಂಡ್ಬಿಟ್ಟಿದೀವಿ. ನನ್ಗೆ ಅದೊಂದು ಆಸೆ, ನಮ್ ತಂದೆ ತಾಯಿನ ಕೊನೆವರೆಗೂ ನೆಮ್ಮದಿಯಾಗಿ ನೋಡ್ಕೊಬೇಕು ಅಂತಂದ್ಬಿಟ್ಟು. ನನಗೆ ಎಷ್ಟು ಕಷ್ಟ ಬಂದ್ಬಿಟ್ಟಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ನನ್ನ ಆಸೆ. ಎಲ್ಲರನ್ನ ಚೆನ್ನಾಗಿ ನೋಡ್ಕೋತೀಯ ತಾಯಿ, ಒಂದು ಹೇಳಿರ್ತೀನಿ, ಎಲ್ರಿಗೂ ದರಿತ್ರಿ ದೇವಿ ಆಗ್ತೀಯ, ಆದರೆ ಈ ದರಿತ್ರಿ ದೇವಿಗೆ ಸುಖವಿಲ್ಲ, ನೆನಪಿಟ್ಟುಕೊ. ಹಸ್ತ ನಕ್ಷತ್ರವಾಗಿ, ಕನ್ಯಾ ರಾಶಿಯಾಗಿ, ಸಿಂಹಲಗ್ನವಾಗಿ ಏನಾದರೂ ಜನನವಾದರೆ ಅದಕ್ಕೇನಾದರೂ ಕೇಂದ್ರ ಸ್ಥಾನದಲ್ಲಿ ಸೂರ್ಯ, ಕುಜ, ಶನಿ ಏನಾದರೂ ಬಂತು ಅಂದರೆ ಬಿರುಗಾಳಿಯೇ ದಾಂಪತ್ಯ ಜೀವನದಲ್ಲಿ, ನೆನಪಿಟ್ಟುಕೊ. ಸೊ ಮದುವೆ ಒಂದನ್ನು, ಮದುವೆ ಜೀವನ ಒಂದನ್ನು, ನನಗೆ ಹಿಂಗೆ ಇರಬೇಕು ಹೀಗೆ ಇರಬೇಕು ಅಂದ್ಕೊಂಡ್ರೆ ಮಾತ್ರ ನೋವೇ. ಇವತ್ತೇ ಹೇಳಿಟ್ಟಿರ್ತೇನೆ, ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಕರಿಯರ್. ನೀವು ಏನು ಮಾಡಿದ್ರೂ ಅದು ತುಂಬಲಾರದ ತೂತಾದ ಮಡಕೆಗೆ, ಇದನ್ನು ನೆನಪಿಟ್ಕೊಳ್ಳಿ. ನೀವೇನು ಮಾಡಿದ್ರು, ಹೇಗೆ ಮಾಡಿದ್ರು, ಇದು ಬಹುದೊಡ್ಡ ಮಾಂಗಲ್ಯ ದೋಷ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಆಯಿತು ಅಂತೇಳಿದ್ರೆ, ಇದೇ 8ನೇ ತಾರೀಕು ನವದುರ್ಗಾ ದೇವಸ್ಥಾನ ಲಿಂಗರಾಜಪುರ ತುಂಬ ವಿಶೇಷವಾಗಿ
ಕನ್ನಿಕಾ ಪೂಜೆ ಒಂದನ್ನ ಮಾಡ್ತಾರೆ. ಸೊ ಮದುವೆಗೆ ಮೊದಲು ನೀವು ಹೋಗಿ ಮಾಡಿಸ್ಕೊಳ್ಳಿ, ಯಾಕೆಂದ್ರೆ ನಿಮಗೆ ಎರಡು ಮ್ಯಾರೇಜ್ ಪ್ರಭಾವ. ಅವನ ಸಿಂಹ ಲಗ್ನಕ್ಕೆ ಕೇಂದ್ರದಲ್ಲೇ ಇರತಕ್ಕಂತ ಶನಿ ಕುಜ ಹಾಗೂ ಸೂರ್ಯ, ಸೊ ಕನ್ಫರ್ಮ್ ಅಲ್ಲೇನೋ ಒಂದು ಬಿರುಗಾಳಿ ಹತ್ತಿಸ್ಬಿಡ್ತಾನೆ ಅನ್ನತಕ್ಕಂಥದ್ದು, ಅದರಲ್ಲೂ ಹಸ್ತ ನಕ್ಷತ್ರ. ಸೊ ಅಲ್ಲೇನೋ ಒಂದು ಕುಟುಕ್ತಕ್ಕಂಥ ಭಾವ ಆಗ್ಬಿಡುತ್ತೆ. ಗುರು ಬೇರೆ, ವಕ್ರ ನಿಮಗೆ ಸುಖ ಭಾವಕ್ಕೆ. ಸೊ ತಾಯಿಗೆ ಆರೋಗ್ಯ ಏನಾದರೂ ಸಮಸ್ಯೆ ಬಂದ್ಬಿಡುತ್ತೆ ನೋಡ್ಕೊಳ್ಳಿ. ತಂದೆ ತುಂಬಾ ಒಳ್ಳೆ ಸಮಸ್ಯೆ ಬಂದಿದೆ ಗುರುಜಿ, ಅಮ್ಮಂಗೆ ಬಂದಿದೆ, ಅಪ್ಪಂಗು ಬಂದಿದೆ. ಸ್ವಲ್ಪ ನೋಡ್ಕೋತೀಯ ನಿನ್ ತಾಯಿ? ನೀನು ಹುಲಿನೇ ಕಣು, ನೀನು ಗಂಡೇ ಕಣು. ಹತ್ತು ಗಂಡು ಮಕ್ಕಳು, ನೂರು ಹೆಣ್ಣು ಮಕ್ಕಳು ತಾಕತ್ತಪ್ಪ. ಅದು ಒಂದು ಹೇಳಿರ್ತೀನಿ, ಸಂಸಾರದ ಕಡೆ ತಲೆ ಕೆಡ್ಸ್ಕೊಬಿಡ. ನೀವು ಏನು ಮಾಡಿದ್ರು ಅಲ್ಲಿ ನೋವೇ. ಯಾರೋ ಏನೋ ಅಂತಾರೆ, ಅದು ಚಿಕ್ಕಮ್ಮ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ದೊಡ್ಡಪ್ಪ ಇರ್ಬೋದು, ಅವ್ರ ಮಕ್ಕಳಿರ್ಬೋದು, ಅಕ್ಕ ಪಕ್ಕ ನೆರೆ ಹೊರೆ ಆತ್ಮೀಯರು ಯಾರಾದರೂ ಏನಾದರೂ ಒಂದು ಕುಟುಕ್ತಿರ್ತಾರೆ. ಅದ್ರ ಕಡೆ ತಲೆ ಕೊಡಬೇಡಿ, ಒಳ್ಳೇದಾಗುತ್ತೆ ತಾಯಿ, ಹೋಗ್ಬೇಕು. ಭವ್ಯ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ಹೇಳ್ತಿದ್ರಿ ಇವತ್ತು ಬಹಳ ವಿಶೇಷವಾದ ದಿನ, ಆಡಿ ಕೃತಿಕೋತ್ಸವ ಅಂತ, ಹಾಗೆ ಸ್ಕಂದ ರುದ್ರಾಕ್ಷಿಯ ಕುರಿತು ಕೂಡ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಿದ್ರಿ. ಮಾತುಕತೆ ಮುಂದುವರಿಸೋಣ. ಖಂಡಿತಮ್ಮ, ಬಿತ್ತನೆಗೆ ಬೀಜ ಹಾಕುವುದು, ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ. ಆ ಒಂದು ನಾವು ಏನೇ ಮಾಡಿದ್ರು ಕೂಡ ಒಂದು ಲಾಭ ನೋಡೇ ನೋಡ್ತೇವೆ, ಪ್ರತಿಯೊಬ್ಬರೂ ಲಾಭನೇಪ್ಪ. ನೀವೇನಾದ್ರೂ ಅನ್ಕೊಳ್ಳಿ, ಗಂಡನಿಗೆ ಹೆಂಡತಿಯ ಲಾಭದ ಮೇಲೆ ಚಿಂತೆ. ಅವಳು ಮುದ್ದು ಮಾಡ್ತಾಳಾ, ಅವಳು ಅಡುಗೆ ಮಾಡಿರ್ತಾಳೆ, ಪ್ರತಿಯೊಂದು ಲಾಭದ ಅಪೇಕ್ಷೆ. ಹಾಗೆ ಹೆಂಡತಿಗೆ ಅವನು ದುಡ್ದಿದ್ದೆಲ್ಲ ತೊಗೊಬಂದು ನನ್ನ ಹತ್ರ ಕೊಡ್ತಾನ, ನನ್ನ ಹತ್ರನೇ ಇರ್ತಾನ, ನನ್ನ ಮಗುಗೆ ತಂದೆ ಆಗಿರ್ತಾನ, ನನ್ನನ್ನೇ ಪ್ರೀತಿಸ್ತಾ ಇದ್ದಾನ, ಬೇರೆಯವನ್ನ ಯಾರು ನೋಡ್ತಿಲ್ವಲ್ಲ ಅನ್ನತಕ್ಕಂಥದ್ದು. ಹೆತ್ತ ತಾಯಿಗೋ ನನ್ನ ಮಗ ನನ್ನ ಹತ್ರನೇ ಇರ್ತಾನ, ಮೊಮ್ಮಗು ಮೇಲೆ ಪ್ರೀತಿ, ಸ್ನೇಹಿತನಿಗೋ ನನ್ನನ್ನೇ ಪ್ರೀತಿಸ್ಬೇಕು, ಬೇರೆಯವನ್ನ ಯಾರು ನೋಡಬಾರ್ದು, ಗರ್ಲ್ ಫ್ರೆಂಡ್ಗೆ ನನ್ನ ಬಾಯ್ ಫ್ರೆಂಡ್ ನನ್ನನ್ನೇ ನೋಡಬೇಕು, ಅವ್ರ ಅಮ್ಮನ ಕಡೆ ಹೋಗ್ಬಾರ್ದು, ಅವ್ನ ಪಾಕೆಟ್ ಮನಿ ನನಗೆ ಖರ್ಚು ಮಾಡ್ಬೇಕು, ಈ ಟೈಮಿಗೆ ಬಂದ್ಬಿಡ್ಬೇಕು, ಈ ಟೈಮಿಗೆ ಒಂದು ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕು, ಒಂದು ಕೆಲ್ಸಕ್ಕೆ ಹೋದ್ರೆ ನನಗೆ ಪ್ರಮೋಷನ್ ಸಿಗಬೇಕು, ನನಗೆ ಪ್ರಮೋಷನ್ಸ್ ಇನ್ಕ್ರಿಮೆಂಟ್ ಆಗಬೇಕು, ನನ್ನನ್ನೇ ನನ್ನ ಬಾಸ್ ಬೆನ್ ತಟ್ಟಬೇಕು, ಎವ್ರಿಥಿಂಗ್ ವಿ ಎಕ್ಸ್ಪೆಕ್ಟ್ ಲಾಭವೇ. ನಮ್ಮಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ದೌರ್ಬಲ್ಯ ಏನು ಗೊತ್ತಾ, ನಮಗಿಷ್ಟ ಆಗದ ವ್ಯಕ್ತಿಗಳೆಲ್ಲ ಕೆಟ್ಟವರು ಅಂದ್ಕೊಳ್ತಕ್ಕಂಥದ್ದು. ನಮಗಿಷ್ಟ ಆಗಲಿಲ್ಲ ಅವ್ರದ್ದು ಯಾವುದೋ ಒಂದು ಹಾವ ಭಾವ ನಡೆ ನೋಡಿ ಅವರನ್ನು ನಾವು ಕೆಟ್ಟವರು ಅಂದ್ಕೋತೇವೆ. ಎಲ್ರಿಗೂ ಅದು ಅದ್ರ ಬಗ್ಗೆ ಹೇಳ್ತವ್ರೆ, ಅವ್ರು ಸರಿ ಇಲ್ಲ, ನಮಗಿಷ್ಟ ಇಲ್ಲ ಅಷ್ಟೇ ಅವರು. ದಟ್ ಡಜನ್ ಮೀನ್ ದಟ್ ದ್ಯಾಟ್ ರಾಂಗ್ ಟು ಅದರ್ಸ್. ಏ, ನಮಗೆ 100 ರೂಪಾಯಿ ನಮ್ಮ ಹತ್ರ ಈಸ್ಕೊಂಡ್ರು, ವಾಪಸ್ ಕೊಡಲಿಲ್ಲ, ಯಾರ ಹತ್ರನೂ ಒಂದು 200 ರೂಪಾಯಿ ಕೇಳ್ತಿದ್ದಾರೆ, ಕೊಡಬೇಡ ಕಣ ಅವ್ನು ಸರಿ ಇಲ್ಲ ಕಣ, ಆ ವ್ಯಕ್ತಿನ ಮಾತ್ರ ನಂಬೇಡ, 100 ರೂಪಾಯಿ ಈಸ್ಕೊಂಡಿದ್ದ ಟೋಪಿ ಹಾಕ್ಬಿಟ್ಟ ನನಗೆ. ಇಟ್ ಡಜಂಟ್ ಮೀನ್ ದ್ಯಾಟ್ ಹೀ ಈಸ್ ನಾಟ್ ರಿಟರ್ನ್ ಟು ಯು ದ್ಯಾಟ್ ಹಿ ವಿಲ್ ಚಿಟ್ ಟು ದಮ್ ಆಲ್ಸೋ. ಖಂಡಿತ ಇರೋಲ್ಲ, ಅವನ ಹತ್ರ ಇದ್ದಿದ್ರೆ ಬಂದು ನಿಮ್ಮ ಹತ್ರನೂ ಕೇಳ್ತಿರ್ಲಿಲ್ಲ, ಅವನ ಹತ್ರನೂ ಕೇಳ್ತಿರ್ಲಿಲ್ಲ. ಹಾಗೆ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪುಗಳಾಗ್ಬಿಟ್ಟಿರುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋದಿಲ್ಲ. ಈ ಬಿತ್ತನೆ ಕೂಡ ಹಾಗೇನೆ, ಹಾಕ್ತಕ್ಕಂಥ ಬಿತ್ತನೆ ಆ ಬೀಜ ಸಸಿಯಾಗಿ, ಆ ಸಸಿ ಗಿಡವಾಗಿ, ಗಿಡ ಮರವಾಗಿ, ಮರ ಹೆಮ್ಮರವಾಗಿ, ದೊಡ್ಡ ವೃಕ್ಷವಾಗಿ ನಮಗೆ ಒಂದು ಒಳ್ಳೆ ವಿಶೇಷವಾದಂಥ ಫಲವನ್ನು ಕೊಡಬೇಕು ಅಂತ ಪ್ರತಿಯೊಬ್ಬರೂ ಬಯಸ್ತವೆ. ಆದರೆ ಯಾಕೋ ದುರಾದೃಷ್ಟ, ಕೆಲವರಿಗೆ ಹಾಕತಕ್ಕಂಥ ಒಂದು ಬಿತ್ತನೆ ಸರಿಯಾಗಿ ಬರೋದಿಲ್ಲ, ಬಾಯಿ ಬಾಯಿ ಪಡ್ಕೋತಿರ್ತೀರ, ಗುರುಗಳೇ ಹೆಂಗೋ ಮಿಸ್ ಆಯಿತು, ಅಷ್ಟಮಿ ದಿನ ಹಾಕಿರ್ತೀರ, ಹೌದು ಅಷ್ಟಮಿ ಇಲ್ಲ ಅಮಾವಾಸ್ಯ ದಿನದ ಒಂದು ಪ್ರಭಾವದಲ್ಲಿ ಹಾಕ್ಕೊಂಡಿರ್ತೀರ, ಇಲ್ಲ ಗೊತ್ತೋ ಗೊತ್ತಿಲ್ಲದೆಯೋ ಈ ಥರ ದ್ವಿತೀಯ ತಿಥಿ, ತೃತೀಯ ತಿಥಿ, ಚತುರ್ಥಿ ತಿಥಿ, ದಶಮಿ ತಿಥಿ. ದಶಮಿ ತುಂಬ ಒಳ್ಳೆಯದು ಗುರುಗಳೇ, ಎಲ್ಲದಕ್ಕೂ ಅಂತ ಹೇಳ್ತೀರಲ್ವಾ, ದಶಮಿಗೆ ಹಾಕ್ಕೋಬಿಟ್ಟು. ವಿಜಯದಶಮಿ ಒಂದು ಶ್ರೇಷ್ಠ, ನೆನ್ಪಿಟ್ಕೊಳ್ಳಿ, ಅದು ಬಿಟ್ಟರೆ ಬೇರೆ ದಶಮಿಗಳಲ್ಲಿ ಕೆಲವೊಂದು ದಶಮಿಗಳಲ್ಲಿ ಕೆಲವೊಂದು ಕಾರ್ಯ ಮಾಡೋ ಹಾಗಿಲ್ಲ. ಕೃಷಿಕರು ಅತಿ ಮುಖ್ಯವಾಗಿ ನೀವು ಹಾಕಿತಕ್ಕಂಥ ಬೆಳೆ ಯಾವಾಗಲೂ ಸಮೃದ್ಧವಾಗಿ ಫಲಭರಿತವಾಗಿ ಅದಕ್ಕೆ ಯಾವುದೇ ರೋಗ ರುಜಿನ ತೊಂದರೆ ಆಗದ ಹಾಗೆ, ಅತಿವೃಷ್ಟಿ ತಟ್ಟದ ಹಾಗೆ, ಅನಾವೃಷ್ಟಿ ತಟ್ಟದ ಹಾಗೆ ಕೆಲವೊಂದು ತಿಥಿಗಳಿದ್ದಾವೆ. ಹಾಕ್ಕೊಳ್ಳೋದ್ರಿಂದ ನೀವು ಹಾಕಿದ ಬೀಜ ಕೆಟ್ಟು ಹೋಗುವುದಿಲ್ಲ, ಫಲವೃದ್ಧಿಯಾಗಿ ನಿಮಗೆ ಫಲ ಕೊಡತಕ್ಕಂಥದ್ದಾಗುವುದು. ಅಂಥ ಒಂದು ತಿಥಿಗಳು ಅತಿ ಮುಖ್ಯವಾಗಿ ಪಂಚಮಿ ತಿಥಿ, ಅದರಲ್ಲೂ ನೆನಪಿಟ್ಟುಕೊಳ್ಳಿ ಶುಕ್ಲಪಕ್ಷ. ನಿನ್ನೆ ನಿಮ್ಗೆ ಹೇಳ್ಕೊಡ್ತಿದ್ದೆ ಶುಕ್ಲಪಕ್ಷ ಅಂದರೆ ಏನು, ಕೃಷ್ಣ ಪಕ್ಷ ಅಂದರೆ ಏನು ಅಂತ ಇವತ್ತು ತಿಳಿಸ್ಕೊಡ್ತೇನೆ. ಶುಕ್ಲಪಕ್ಷ ಅಂದರೆ ಈ ಅಮಾವಾಸ್ಯೆಯಿಂದ ಪೌರ್ಣಿಮೆವರೆಗೂ ಬರತಕ್ಕಂಥ ಹುಣ್ಣಿಮೆವರೆಗೂ ದಿನದವರೆಗೂ 15 ದಿನ ಇದೆಯಲ್ಲ, ಅದನ್ನು ಶುಕ್ಲಪಕ್ಷ ಅಂತ ಹೇಳ್ತಾರೆ. ಈ ಒಂದು 15 ದಿನದಲ್ಲಿ ಈ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ಒಳಗೆ ಆ ಬರತಕ್ಕಂಥ ಪಂಚಮಿ, ಸಪ್ತಮಿ, ಏಕಾದಶಿ, ತ್ರಯೋದಶಿ, ಹುಣ್ಣಿಮೆ ಈ 5 ದಿನ
ನೆನಪಿಟ್ಟುಕೊಳ್ಳಿ. ಪಂಚಮಿ, ಪಂಚಮಿ ಅಂದ್ರೆ ಐದನೇ ತಿಥಿ, ಅಮಾವಾಸ್ಯೆಯಿಂದ ಐದನೇ ದಿನ. ಸಪ್ತಮಿ, ಅಮಾವಾಸ್ಯೆಯಿಂದ ಏಳನೇ ದಿನ. ತ್ರಯೋದಶಿ, ಅಮಾವಾಸ್ಯೆಯಿಂದ ಹದಿಮೂರನೇ ದಿನ. ಏಕಾದಶಿ, ಅಮಾವಾಸ್ಯೆಯಿಂದ ಹನ್ನೊಂದನೇ ದಿನ. ಹುಣ್ಣಿಮೆ, ಅಮಾವಾಸ್ಯೆಯಿಂದ ಪೂರ್ಣ ಹದಿನೈದನೇ ದಿನ. ಈ ಐದು ದಿನಗಳಲ್ಲಿ ಮಾಡತಕ್ಕಂತ ಆ ಒಂದು ಬಿತ್ತನೆ ಕಾರ್ಯದಲ್ಲಿ ವಿಶೇಷವಾದಂತ ಫಲವನ್ನ ನೋಡತಕ್ಕಂಥದ್ದಾಗುವುದು. ಇದನ್ನ ನೆನಪಿನಲ್ಲಿಟ್ಕೊಳ್ಳಿ. ಅಂದ್ರೆ ನೀವು ಹಾಕಿದ ಬೆಳೆ ಕೆಟ್ಟು ಹೋಗಲ್ಲ, ಒಳ್ಳೆ ತಕ್ಕ ಮಟ್ಟಿಗೆ ನೋಡಿ. ಅದಕ್ಕೂ ಮೀರಿದ್ದು ಪ್ರಕೃತಿ ಇದೆ. ನಾವು ಏನೇ ಲೆಕ್ಕಾಚಾರಗಳು ಹಾಕಿದ್ರು, ಎಷ್ಟೇ ಲೆಕ್ಕಾಚಾರ ಹಾಕಿದ್ರು, ಪ್ರಕೃತಿಯ ಮುಂದುಗಡೆ ನಮ್ಮ ಹಣೆ ಬರದಲ್ಲಿ ನಮಗೆ ಇಷ್ಟೇ ಇದೆ ಅನ್ನತಕ್ಕಂಥದ್ದು. ಕೆಲವರು ನಾವು ಹೇಳ್ತೀವಿ, ಏ ಅವನ ಕೈಲಿ ಬಿತ್ತನೆ ಹಾಕಿಸ್ಬೇಡಿ, ಐರನ್ ಹ್ಯಾಂಡ್. ಕೆಲವರು ಇರ್ತಾರೆ, ಅವರು ನಮ್ಮ ಮನೆಗೆ ಬಂದು ಅಂದರೆ ಸರ್ವನಾಶ. ಕೆಲವರು ಇರ್ತಾರೆ, ಅವರು ಅವ್ರಗಳ ಜೊತೆ ನಾವು ವ್ಯವಹಾರ ಮಾಡಿದ್ವಿ ಅಂದರೆ ಬೆಂಕಿನೇ ಸುಟ್ಟೋಗ್ತೀವಿ. ಕೆಲವರು ಇರ್ತಾರೆ, ಯಾರ್ದೋ ಜೀವನದಲ್ಲಿ ಅವ್ರನ್ನ ತಗೊಬಂದ್ಬಿಟ್ರಿ, ಮನೆಗೆ ಸೊಸೆಯಾಗಿ ತಗೊಬಂದ್ಬಿಟ್ರೆ ಮನೆ ಒಡೆದು ನುಚ್ಚು ನೂರಾಗ್ಬಿಡುತ್ತೆ. ಅವನ ಮನಃಶಾಂತಿ ಕಳ್ಕೊಂಡು ಅವನು ಕಣ್ಣೀರಾಗ್ತಿರ್ತಾನೆ. ಕೆಲವರು ನೀವು ಕೇಳ್ತಿರ್ತೀರ, ಅಯ್ಯೋ ಬೇಡ ಸಾರ್, ಇಂಥ ಹೆಣ್ಣನ ಮದುವೆ ಆಗಿದ್ದಕ್ಕೆ ರಾಮ ರಾಮ ನನ್ನ ಜೀವನ ನರಕ ಆಗ್ಬಿಡ್ತು ಅಂತ. ಇನ್ನೂ ಕೆಲವು ಹೆಣ್ಣುಮಕ್ಳನ್ನ ಕೇಳ್ತಿರ್ತಾರೆ, ಬೇಡ ಸ್ವಾಮಿ ಇಷ್ಟು ಚಿತ್ರಹಿಂಸೆ ಕೊಡ್ತಾನೆ ಅಂದರೆ ಹೊಡಿತಾನೆ, ಬಡಿತಾನೆ, ಕುಡಿತಾನೆ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ಅವಮಾನ ಮಾಡಾಕ್ಬಿಟ್ಟಿದ್ದಾನೆ ಸ್ವಾಮಿ, ನಾಲ್ಕು ಜನದ ಮುಂದ್ಗಡೆ ನನ್ನನ್ನು ಯಾವುದಕ್ಕೂ ಇಲ್ಲದ ಹಾಗೆ ಮಾಡಿಟ್ಬಿಟ್ಟಿದ್ದಾನೆ ಸ್ವಾಮಿ, ಕಾಲಿಗೊಂದು ಚಪ್ಪಲಿ ಸಮೇತ ಇಲ್ಲ ಸ್ವಾಮಿ, ಹಾಕೊಳ್ಳೋಕ್ಕೊಂದು ಸೀರೆ ಸಮೇತ ಇಲ್ಲ ಸ್ವಾಮಿ, ಅದಕ್ಕೆ ಮೇಲೆ ಚಿತ್ರಹಿಂಸೆ ಸ್ವಾಮಿ. ನೋಡಿ ಭಾರತೀಯ ಕಾನೂನು ಏನು ಹೇಳುತ್ತೆ ಅಂದರೆ, ಹೆಂಡತಿಯ ಸಮ್ಮತಿ ಇಲ್ಲದೆ ಕೂಡ ಆಕೆಯನ್ನು ಮುಟ್ಟೋ ಹಾಗಿಲ್ಲ. ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ ಇದು, ಎಷ್ಟೋ ಜನ ಏನು ತುಂಬ ಜನಕ್ಕೆ ಗೊತ್ತಿಲ್ಲ, ನನ್ನ ಹೆಂಡತಿಗೂ ಗೊತ್ತಿಲ್ಲ ನೇರವಾಗಿ. ಆಯ್ತು, ಆಕೆಯ ಸಮ್ಮತಿ ಇಲ್ಲದೆ ಆಕೆಯನ್ನು ಮುಟ್ಟೋ ಹಾಗಿಲ್ಲ. ಹೆಂಡತಿಯನ್ನು ಕೂಡ ಏನಮ್ಮ ಪ್ರೀತಿ ಮಾಡ್ಬೋದಾ ಅಂತಲೇ ಕೇಳ್ಬಿಟ್ಟು ಮುಟ್ಟಬೇಕು. ಯು ಆರ್ ನಾಟ್ ಟು ಫೋರ್ಸ್ ಸರ್ ಅನ್ನೋದಿದೆ, ಅದು ನಿಯಮ. ಸೊ ಆ ರೀತಿ ಕೆಲವರು ಇರ್ತಾರೆ, ಅಯ್ಯೋ ಅವನಪ್ಪ ಸ್ನೇಹಿತನಾಗಿ ಅವನು ಬಂದಪ್ಪ, ಕುಡುಕ ಆಗಿಬಿಟ್ಟ, ಜೂಜುಕೋರ ಆಗಿಬಿಟ್ಟ, ಹಾಳಾಗಿಬಿಟ್ಟ, ನಷ್ಟ ಆಗಿಬಿಟ್ಟ ಕೇಳ್ತಿರ್ತೇವೆ. ತುಂಬ ಚೆನ್ನಾಗಿದ್ದಂಥ ಒಂದು ಮನೆ ಒಡೆದೋಗುತ್ತೆ, ಕುಟುಂಬ ಒಡೆದೋಗುತ್ತೆ, ಸ್ನೇಹಿತರು ಹೊಡೆದೋಗ್ತಾರೆ, ಬಾಂಧವ್ಯ ಒಡೆದೋಗುತ್ತೆ. ಅಂದರೆ ಈ ಬೀಜ ಹಾಕುವುದು ಅಂದರೂ ಕೂಡ ಅದೇ, ಒಳ್ಳೆಯದಾದರೆ ಒಳ್ಳೆಯದು, ಕೆಟ್ಟದ್ದಾದರೆ ಕೆಟ್ಟದ್ದು ಅನ್ನತಕ್ಕಂಥ. ಅಂದರೆ ನಮಗೆ ಮೀರಿದ್ದು ಈ ಥರದ ಕೆಲವೊಂದು ವ್ಯಕ್ತಿಗಳು, ಸಂದರ್ಭಗಳು ನಮ್ಮ ಜೀವನದಲ್ಲಿ ಬಂದುಬಿಟ್ಟಾಗ ನಾವು ಏನು ಮಾಡಿದ್ರೂ ಕೂಡ, ಯಾವುದೇ ಒಂದು ತಿಥಿ, ನಕ್ಷತ್ರ, ಸಂಸ್ಕಾರ ಅನ್ನತಕ್ಕಂಥದ್ದಿದ್ರೂ ಕೂಡ ನಮ್ಮ ಕರ್ಮ ಅನ್ನೋದು ತುಂಬ ದೊಡ್ಡದು. ಕರ್ಮಕ್ಕಿಂತ ದೊಡ್ಡದಿಲ್ಲ, ಕರ್ಮದಂತೆಯೇ ಬುದ್ಧಿ, ಬುದ್ಧಿಯಂತೆಯೇ ಲಾಭ, ನಷ್ಟ, ಹೆಂಡತಿ, ಮಕ್ಕಳು. ಅಯ್ಯೋ ಕೆಲವರು ನೀವು ಏನು ಮಾಡಿದ್ರು ನಾಯಿ ಬುದ್ಧಿ ಬಿಡೋದೇ ಇಲ್ಲ ಅಷ್ಟೇ, ಅದಕ್ಕೆ ಹೇಳ್ತೀವಿ ಕರ್ಮದಂತೆಯೇ ಬುದ್ಧಿ, ಬುದ್ಧಿಯಂತೆಯೇ ಲಾಭ, ನಷ್ಟ, ಹೆಂಡತಿ, ಮಕ್ಕಳು, ಅಮ್ಮ ಅಪ್ಪ ಬಿಡೋಲ್ಲ ನಿಮ್ಮನ್ನು, ಅವ್ರ ಜೊತೇಲಿ ಇರೋಕೆ ಬಿಡೋಲ್ಲ, ಅದಕ್ಕೊಂದು ಕಾರಣ ಸೃಷ್ಟಿ ಆಯಿತು, ಡನ್. ಸರ್ ಅವ್ರ ಜೊತೆ ನಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ಇಲ್ಲ ಇವರಿಂದ ನಮ್ಗೆ ತೊಂದರೆ ಆಯಿತು, ಐ ಡೋಂಟ್ ವಾಂಟ್ ಟು ವರ್ಕ್, ಥ್ಯಾಂಕ್ ಯು, ರಿಸೈನ್ ಮಾಡಿ ಬರ್ತಿರ್ತೀವಿ. ಗಂಡನ ಜೊತೆ ಇರೋಕೆ ನಂಗೆ ಇಷ್ಟ ಇಲ್ಲ, ಡೈವರ್ಸ್, ಅಮ್ಮ ಅಪ್ಪನ ಜೊತೇಲಿ ಇರೋಕ್ಕೆ ಇಷ್ಟ ಆಗಲ್ಲ, ಸಪ್ರೇಷನ್. ಈ ರೀತಿ ಒಂದು ಕಾರಣ ಅಲ್ಲಿ ಸೃಷ್ಟಿ ಮಾಡಿಸಿ ಮೊದಲೇ ಕರ್ಮ ನಮ್ಮನ್ನು ನಿರ್ಧಾರ ಮಾಡಿ ಆ ಕಾರ್ಯಕ್ಕೆ ಕೊನೆ ಮಾಡಿಸಿಟ್ಟಿರುತ್ತೆ. ಅದರಿಂದ ಗುರುಗಳು ಹೇಳಿದ್ರು, ಬೀಜ ಏನೋ ಹಾಕ್ತು ಬೆಳೆ ಬರಲಿಲ್ಲ ಅಂದರೆ ನಿಮ್ಮ ಕರ್ಮ, ತಪ್ಪಿಸ್ಲಿಕ್ಕೆ ನನ್ನ ಕೈಯಲ್ಲೂ ಆಗಲಿಲ್ಲ, ನಿಮ್ಮ ಕೈಯಲ್ಲೂ ಆಗಲಿಲ್ಲ, ಎಚ್ಚರಿಕೆ. ಈ ಪತ್ರವನ್ನ ಶಾರದಾ ಅನ್ನೋರು ಬರೀತಿದ್ದಾರೆ. ಅವರ ತಮ್ಮನ ಬಗ್ಗೆ ಕೇಳಬೇಕು ಅಂತ ಹೇಳ್ತಾ ಗುರುರಾಜ್ ಅವರ ತಮ್ಮನ ಹೆಸರು, ಹುಟ್ಟಿದ ದಿನಾಂಕ 22/3/82 ಅಂತ ಹೇಳಿದ್ದಾರೆ ಗುರುಜಿ. ಸಮಯ ರಾತ್ರಿ 7-9 ಒಳಗಿರಬಹುದು ಅಂತ ಕೂಡ ತಿಳಿಸಿದ್ದಾರೆ. ಅವರ ಸಮಸ್ಯೆ ಏನಂದ್ರೆ ಗುರುಜಿ, ನಮ್ಮ ಅಜ್ಜಿ ಹೇಳ್ತಿದ್ರು ಮೊದಲು ನಮ್ಮ ಮನೆ ಕಟ್ಟಿರೋ ಜಾಗದಲ್ಲಿ ಹುತ್ತ ಇತ್ತಂತೆ ಗುರುಜಿ, ಆದ್ರೆ ಅದಾಗದೇ ಸಮವಾಗಿದೆಯಂತೆ, ಅದೆಷ್ಟು ನಿಜಾನೋ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮನೇಲಿ ಒಬ್ರಿಗೂ ಒಳ್ಳೆ ರೀತಿಯಿಂದ ವಿವಾಹ ಆಗಿಲ್ಲ, ಜೊತೆಗೆ ಯಾರು ಕೂಡ ಪೂರ್ಣಾಯುಷ್ಯದಿಂದ ಸತ್ತಿಲ್ಲ, ಅರ್ಧ ಆಯುಷ್ಯದಲ್ಲೇ ಸಾಯ್ತಾ ಇದ್ದಾರೆ. ಬಹಳ ಚಿಕ್ಕ ವಯಸ್ಸಿಗೆನೆ ನೆಮ್ಮದಿನೇ ಇಲ್ದಂತಾಗ್ಬಿಟ್ಟಿದೆ ಗುರುಜಿ. ನನ್ನ ತಮ್ಮನ ಉದ್ಯೋಗ, ಮದುವೆ, ಮತ್ತೆ ಅವನ್ ಮುಂದೆ ಹೇಗಿರ್ತಾನೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಖಂಡಿತ ನೋಡಿ, ನಾನು ಆಗ್ಲೇ ಹೇಳ್ತಿದ್ದೆ ಬೀಜ ಬಿತ್ತನೆಯ ಒಂದು ಸಂದರ್ಭದಲ್ಲಿ, ಬೀಜ ಹಾಕಿದ್ರೆ ನಿಮ್ಗೆ ಗೊತ್ತಿದೆಯಾ ಬೆಳೆ ಬಂದ್ಮೇಲೆ ಬೆಳೆ ಕಡಿಲಿಕ್ಕೂ ಒಂದು ತಿಥಿ ಇದೆ ಅಂತ ಹೇಳಿದೆ. ಹಾಗೆ ಅದನ್ನ ಹೇಳ್ತಾ ಹೇಳ್ತಾ ಒಂದು ಹೇಳಿದೆ, ಏನೇ ಯಾವುದೇ ತಿಥಿ ನಕ್ಷತ್ರ ಏನೇ ಫಾಲೋ ಮಾಡಿದ್ರು ಕೆಲವ್ರ ಕೈ ತೂತೆ. ನೀವೆಷ್ಟೇ ಸ್ಪೆಷಲ್ ಅಡುಗೆ ಮಾಡಿ,
ತೂತಾದ ತಟ್ಟೆಗೆ ಎಲ್ಲಾಗ್ತಿರೋ ಅಪ್ಪ ಅಂತ ಹೇಳ್ತೀನಿ ನಾನು ಕೇಳಿದ್ರೆ ನೀವು ಒಂದು ಡಾಕ್ಟರ್ ಅನ್ನ ನೋಡಿ ಕಲಿಬೇಕಾಗುತ್ತೆ ಒನ್ ಆಫ್ ದ ಅಮೇಜಿಂಗ್ ನೀವು ಎಲ್ಲೋ ಹೋಗಿ ಸೂರ್ಯನ ನೋಡಿರಿ ಚಂದ್ರನ ನೋಡ್ರಿ ಅಂತೆಲ್ಲ ಹೇಳ್ತಿರ್ತಾನೆ ಒಂದು ಡಾಕ್ಟರ್ನ ನೋಡಿ ಅವರ ನಿತ್ಯ ಜೀವನದಲ್ಲಿ ಪೇಷಂಟ್ಸ್ನ ನೋಡ್ತಾನೆ ಇರ್ತಾರೆ ಅವರು ನಿತ್ಯವೂ ಆಪರೇಷನ್ಸ್ ಮಾಡ್ತಾನೆ ಇರ್ತಾರೆ ಅವ್ರು ಬೇಸರ ಮಾಡ್ಕೊಳ್ಳಲ್ಲ ಅವರು ಅಯ್ಯೋ ಕೆಲವೊಂದು ಕೇಸುಗಳು ಬರೋಷ್ಟರಲ್ಲೇ ಸೀರಿಯಸ್ ಆಗಿ ಹೋಗ್ಬಿಟ್ಟಿರುತ್ತೆ ಆದರೂ ಅವರು ಹೇಳ್ತಾರೆ ಪ್ರಯತ್ನ ಮಾಡ್ತೇವಮ್ಮ ಮಿಕ್ಕಿದ್ದು ದೇವರಿಗೆ ಬಿಟ್ಟಿದ್ದು ಅಂತಾನೆ ಹೇಳಿಬಿಟ್ಟೆ ಅವ್ರು ಮಾಡೋದು ಆದರೂ ಉಳಿಲಿಕ್ಕಾಗಿಲ್ಲ ಬಂದು ಹೇಳ್ತಾರೆ ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಡೆಡ್ ನಮ್ಮ ಕೈಲ ಇಷ್ಟೇ ಮಾಡಲಿಕ್ಕಾಗಿತ್ತು ಅನ್ನತಕ್ಕಂಥದ್ದು ಅಲ್ಲಿಗೆ ಡಾಕ್ಟರ್ ತಪ್ಪಿರೋಲ್ಲ ಖಂಡಿತ ನೋಡ್ತಾನೆ ಇರ್ತಾರೆ ನೋಡ್ತಾನೇ ಇರ್ತಾರೆ ಅದು ಅವ್ರ ಕರ್ತವ್ಯ ಅಷ್ಟೇ ನಮ್ಮ ಕೆಲಸವೂ ಅಷ್ಟೇ ಅರ್ಧ ಆಯುಷ್ಯ ಆಯಿತು ಪೂರ್ಣ ಆಯುಷ್ಯ ಆಯಿತು ಅಂತ ನಾವು ತಿನ್ನೋ ಊಟ ಬಿಡೋದಿಲ್ಲ ಹಾಕ್ಕೊಳ್ಳೋ ಬಟ್ಟೆ ಬಿಡೋದಿಲ್ಲ ನಾವು ನಮ್ಮ ಕೆಲಸ ಮಾಡ್ತಾನೆ ಇರ್ತೇವೆ ಸೊ ಅಂಥ ಒಂದು ಭಾವ ಈ ಜಾತಕದಲ್ಲೂ ಇರ್ತಕ್ಕಂಥದ್ದು ಗುರುದೋಷ ಇರತಕ್ಕಂಥ ಜಾತಕ ತುಲಾ ಲಗ್ನಕ್ಕೆ ಗುರು ಬಾಧಕ ಲಗ್ನದಲ್ಲೇ ಇದ್ದಾನೆ ವಕ್ರನಾಗ್ ಬೇರೆ ಇದ್ದಾನೆ ಪುತ್ರಕಾರಕ ಬೇರೆ ಆತ ಮಲಗ್ಬಿಟ್ಟಿದ್ದಾನೆ ಅಂಡ್ ಎರಡನೇದು 1982 ಅಂತ ಹೇಳಿದ್ರೇ ಶನಿ ಒಂದು ಕನ್ಯಾ ರಾಶಿನಲ್ಲಿ ಇರ್ತಾನೆ ಅದರಲ್ಲೂ ಹೆಚ್ಚು ಕಡಿಮೆ ಫೆಬ್ರವರಿ ಮಾರ್ಚ್ ಆಸ್ಪಾಸ್ನಲ್ಲಿ ಆ ಕುಜ ಕೂಡ ಅವನ ಜೊತೆಲಿ ಸೇರ್ಕೊಂಡಿರ್ತಾನೆ ಸೊ 101% ಶನಿ ಕುಜ ಸಂಧಿ ಎಲ್ಲಿ ಬಿಡುತ್ತೆ ಅಲ್ಲಿ ಏನು ಬಿರುಗಾಳಿಗಳು ಎಬ್ಬರಿಸ್ತವೆ ಕುಟುಂಬದಲ್ಲಿ ಭೂಮಿ ಕಲಹ ಅಂತಕಲಹ ಬಾತುಕಲಹ ಮಾತೃಕಲಹ ದಾಂಪತ್ಯ ಕಲಹ ಏನಾದರೂ ಒಂದು ಕಲಹಗಳ ಒಂದು ಚಿಹ್ನೆ ಖುಷಿಪಡಿ ಏನೂ ಆಗಿಲ್ಲ ನಿಮ್ಮ ತಮ್ಮನಿಗೆ ಇನ್ನು ಇವನಿಗೂ ಏನಾದರೂ ಆಗಿಬಿಡಬೇಕಿತ್ತು ಅದೃಷ್ಟವಶಾತ್ ಸೂರ್ಯ ಚೆನ್ನಾಗಿದ್ದಾನೆ ಅದರಿಂದ ಬಚಾವಾಗಿರ್ತಕ್ಕಂಥದ್ದು ಸೂರ್ಯ ಒಬ್ಬ ಚೆನ್ನಾಗಿದ್ದು ಬಿಟ್ಟರೆ ಎಂಥ ಒಂದು ದೋಷಗಳಿದ್ರೂ ಕೂಡ ಲಕ್ಷ ದೋಷಗಳೇನು ಮುಕ್ಕೋಟಿ ದೋಷಗಳಿದ್ರೂ ಕೂಡ ತೆಗೆದು ಪಕ್ಕಕ್ಕಿಡ್ತಾನೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ ಮಾ ಹಿರಿಯರು ಅದರಿಂದ ಇವರಿಗೆ ಕೆಲವೊಂದು ಪರಿಹಾರಗಳನ್ನು ಹೇಳ್ತೇನೆ ಅದನ್ನು ಚಾಚೂ ತಪ್ಪದೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಕಂಪಲ್ಸರಿ ಈ ಶನಿ ಕುಜ ಸಂಧಿ ಇರುವುದರಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ ತಪ್ಪದೆ ಮಂಗಳವಾರಗಳಂದು ಆ ಭಗವಂತನಿಗೆ ನೈವೇದ್ಯಕ್ಕೆ ಒಂದು 9 ಮಂಗಳವಾರ ತಿಂಗಳಲ್ಲಿ 1 ಮಂಗಳವಾರ ಹಾಗೂ 9 ಮಂಗಳವಾರ ಇಲ್ಲ 9 ಸ್ವಾತಿ ನಕ್ಷತ್ರದ ದಿನ ಇಲ್ಲ 9 ಕೃತಿಕಾ ನಕ್ಷತ್ರದ ದಿನ ಕಂಪಲ್ಸರಿ 9 ಹೋಳಿಗೆಯನ್ನು ಮಾಡಿಬಿಟ್ಟು ತಗೊಂಡೋಗಿ ನೈವೇದ್ಯಕ್ಕೆ ಕೊಟ್ಟು ಪ್ರಸಾದವಾಗಿ ಹಂಚಿ ದರ್ಶನ ಮಾಡಿ ಬರ್ತಕ್ಕಂಥದ್ದು ಮಾಡಿಸ್ಲಿಕ್ಕೆ ಹೇಳಿದ್ದು ವರ್ಷದಲ್ಲಿ ಪ್ರತಿ ವರ್ಷವೂ 9 ಮಂಗಳವಾರ ಮಿಸ್ ಆಗೋ ಹಾಗೆ ಇಲ್ಲ ಒಮ್ಮೆ ಆಯಿತು ಅಂದರೆ ಆಹೋಬಲ ನರಸಿಂಹ ದರ್ಶನ ಮಾಡ್ಕೊಂಡು ಬರಲಿಕ್ಕೆ ಹೇಳಿ ಒಳ್ಳೇದಾಗ್ತಕ್ಕಂಥದ್ದು ಇನ್ನು ಆ ಒಂದು ರಾಹು ಪ್ರಭಾವ ಒಂದು ಆತಂಕ ಛಾಯೆ ಚಾಯುತ್ತೆ ಏನೋ ಆಗ್ಬಿಟ್ಟಿದ್ದಪ್ಪ ಇನ್ನೇನೋ ಆಗುತ್ತಪ್ಪ ಖಂಡಿತ ಇದೆ ನಾವಿದ್ದೀವಿ ಅಂದರೆ ನೆರಳೊಂದಿರಲೇಬೇಕು ಒಂದೊಳ್ಳೇದಿದೆ ಅಂದರೆ ಒಂದು ಕೆಟ್ಟದಿರಲೇಬೇಕು ವೇರ್ ದೇರ್ ಇಸ್ ಎ ಕ್ರಿಯೇಷನ್ ದೇರ್ ಶುಡ್ ಬಿ ಎ ಕ್ರಿಯೇಟರ್ ಅಂತ ಹೇಗೆ ಹೇಳ್ತೀವೋ ವೇರ್ ದೇರ್ ಇಸ್ ಎ ವಿಲನ್ ದೇರ್ ಶುಡ್ ಬಿ ಎ ಹೀರೋ ಒಂದು ಆರಂಭ ಅಂದಮೇಲೆ ಒಂದು ಕೊನೆ ಇರಲೇಬೇಕು ಕಾವೇರಿ ಇಲ್ಲಿ ಹುಟ್ಟುತ್ತೆ ತಾಯಿ ಜೀವ ಹೋಗಿ ಅರಬ್ಬಿ ಸಮುದ್ರ ತಿರುಚಿ ಶ್ರೀರಂಗಮ್ನಲ್ಲಿ ಕೊನೆ ಆಗ್ತಾಳೆ ತಾಯಿ ಜೀವ ಆಕೆ ಹರಿತಕ್ಕಂಥ ಜಾಗದಲ್ಲೆಲ್ಲ ರಂಗನಾಥ ಕ್ಷೇತ್ರಗಳಿರ್ತಕ್ಕಂಥ ಒಂದು ಭಾವ ಹಾಗೆ ಪ್ರತಿಯೊಂದಕ್ಕೂ ನನಗೂ ಒಂದು ಅಂತ್ಯ ಇದೆ ಈ ಕಾರ್ಯಕ್ರಮಕ್ಕೂ ಒಂದು ಅಂತ್ಯ ಇದೆ ಇಟ್ ವಿಲ್ ನಾಟ್ ಸಸ್ಟೈನ್ ಎಲ್ಲದಕ್ಕೂ ಒಂದು ಅಂತ್ಯ ಇದೆ ಸೊ ಈ ಸಮಸ್ಯೆಗೆ ಈ ರಾಹು ದೋಷ ಇರೋದ್ರಿಂದ ಮನೆಯಲ್ಲಿ ಒಂದು ನಕ್ಷತ್ರ ಪುಂಜ ಯಂತ್ರ ಅಂತ ಹೇಳ್ತೇನೆ ತಗೋಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಳ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿಸಿ ವಿಶೇಷ ಆಗ್ತಕ್ಕಂಥದ್ದು ಕಂಪಲ್ಸರಿ ಅಮಾವಾಸ್ಯೆಯ ದಿನ ದೇವಿ ದೇವಸ್ಥಾನಗಳಲ್ಲಿ 7 ನಿಂಬೆ ಹಣ್ಣಿನ ದೀಪವನ್ನು ಹಸ್ತ ಬರ್ತಕ್ಕಂಥ ಒಂದು ವ್ಯವಸ್ಥೆ ನೀವು ಮಾಡಿ ಆ ಮನೆಯೆಲ್ಲ ಸಮಾಧಾನ ಆಗುತ್ತೆ ಒಳ್ಳೇದಾಗುತ್ತೆ ಹೋಗಿ ಬನ್ನಿ ತಾಯಿ ಶಾರದಾ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆದಿದ್ದಕ್ಕಾಗಿ ಗುರುಜಿ ಈಗ ಮುಂದೆ ಏನು ತಿಳಿಸ್ತಾ ಇದ್ದೀರಾ ಗುರುಜಿ 6 ರುದ್ರಾಕ್ಷ ಷಣ್ಮುಖ ಷಟ್ಮುಖ ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿ ಎಲ್ಲಿದೆ 6 ರುದ್ರಾಕ್ಷಿ ತುಂಬ ವಿಶೇಷವಾಗಿ ಈ ಒಂದು 6 ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪ್ರಪಂಚಕ್ಕೆಲ್ಲ ನಮಗೆ ಈ ಪಂಚವೇದಗಳು ಅಂತ ಮಾತಾಡ್ಕೋತಾರೆ ಪ್ರೀತಿ ಅನ್ನೋದು ಕೂಡ ಒಂದು ವೇದ ಅನ್ನತಕ್ಕಂಥದ್ದು ಆದರೆ 6ನೇ ಶಕ್ತಿ ಹೊಂದಿದೆ 6ನೇ ಇಂದ್ರಿಯ ಪ್ರತಿಯೊಬ್ಬರಲ್ಲೂ ಇದೆ 6th ಸೆನ್ಸ್ ಅದರ ಸೂಚಕ ಇದು ನೋಡಿ
ಈ ಆರುಮುಖ ರುದ್ರಾಕ್ಷಿ ಅನ್ನೋದು ಸಾಮಾನ್ಯತೆಲ್ಲ, ಇದರಲ್ಲೊಂದು ಅಪೂರ್ವವಾದಂಥ ಒಂದು ಶಕ್ತಿ ಇದೆ. ಎಂಥ ಒಂದು ಪವಾಡ ಸದೃಶ ಶಕ್ತಿ ಇದೆ ಅಂತ ಹೇಳಿದ್ರೆ, ಯಾವುದಾದ್ರೂ ವಿಶೇಷವಾದಂತಹ ಗಿಡ ಹಾಕಿದ್ದೀರಾ, ಒಣಗೋಗ್ತಾ ಇದೆ, ಒಣಗಿದೆ ಅಂತ ಇಟ್ಕೊಳ್ಳಿ, ಇಲ್ಲ ಒಣಗ್ತಾ ಇದೆ, ಒಣಗಿದೆ ಬೇರೆ ಒಣಗ್ತಾ ಇದೆ, ಆ ಬುಡದಲ್ಲೇನಾದರೂ ಸರಿಯಾಗಿ ಮಂತ್ರಾನುಷ್ಠಾನ ಮಾಡಿದಂಥ ಆರುಮುಖ ರುದ್ರಾಕ್ಷಿಯನ್ನು ಆ ಒಂದು ಸಸ್ಯ ಗಿಡ ಮರದ ಬುಡದಲ್ಲಿ ಅಗದು ಸರಿಯಾದ ಒಂದು ಪುಷ್ಯ ನಕ್ಷತ್ರದ ದಿನ ಪೂಜೆ ಮಾಡಿ ಅಗದು ಕಂಪಲ್ಸರಿ 7 ದಿನ ಹಾಲು ಹಾಕ್ತಾ ರುದ್ರಾಕ್ಷಿ ಅಗದಂಥ ಆ ಒಂದು ಮುಚ್ಚಿಟ್ಟಂಥ ಸ್ಥಳದಲ್ಲಿ ಹಾಲಾಗ್ತಾ ಬಂದರೆ 7ನೇ ದಿನಕ್ಕೆಲ್ಲ ಚಿಗುರುತ್ತಾ ಬರುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಇನ್ನೂ ಯಾವ ಮಟ್ಟಕ್ಕೆ ಹೇಳ್ತಾರೆ ಅಂದರೆ, ಇದನ್ನು ಪರೀಕ್ಷಿಸಬೇಕು ನಿಜವಾದ ಆರುಮುಖದ ರುದ್ರಾಕ್ಷಿ ಅಂದರೆ, ಒಣಗಿದ ಯಾವುದಾದ್ರೂ ಬೇರನ್ನು ತಗೋಬಂದು ಒಂದು ಪುಟ್ಟ ಡಬ್ಬಿಯಲ್ಲಿಟ್ಟು ಅದರಲ್ಲಿ ಈ ರುದ್ರಾಕ್ಷಿನ ಇಟ್ಟು 8 ದಿನ ಮುಚ್ಚಿಟ್ಟು ತೆಗಿಲೇಬಾರದು. ಆ ಒಂದು ಮನೆಯ ಕುಲದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ 9ನೇ ದಿನ ತೆಗೆದು ನೋಡಿದ್ರೆ ಒಣಗಿದ ಆ ಬೇರು ಚಿಗುರಿರುತ್ತೆ ಅನ್ನುವಷ್ಟರ ಒಂದು ಸತ್ಯದ ಮಾತು ಹೇಳ್ತಾರೆ ರುದ್ರಾಕ್ಷಿ ಪುರಾಣದಲ್ಲಿ. ಅಷ್ಟು ಒಂದು ವಿಶೇಷ ಅಂದರೆ, ಯಾವ ವ್ಯಕ್ತಿ ಒಣಗೋಗ್ತಿದಾನೋ, ಯಾವ ವ್ಯಕ್ತಿ ಕೃಶನಾಗ್ತಿದ್ದಾನೋ, ಯಾವ ವ್ಯಕ್ತಿ ಯಾವ ಹೊಟ್ಟೆಯಲ್ಲಿ ಏನೋ ಒಂದು ಕುಸಿದು ಹೋದಂಥ ಒಂದು ಭಾವ ಅಂದರೆ, ಗರ್ಭಿಣಿ ಸ್ತ್ರೀಯರಿಗೆ ಮಗು ಹುಟ್ಟಿ ಹುಟ್ಟಿ ಸತ್ತು ಹೋಗುತ್ತಿದೆ, ಗರ್ಭಿಣಿ ಸ್ತ್ರೀಯರ ಮಕ್ಕಳು ಆ ಹೊಟ್ಟೆಯಲ್ಲಿ ಕೃಶವಾಗ್ತಿದ್ದಾರೆ, ಹುಟ್ಟಿದ ಮೇಲೆ ಕೃಶವಾಗ್ತಿದ್ದಾರೆ ಅನ್ನತಕ್ಕಂಥ ಒಂದು ಭಾವ ಆಗ್ತಿದೆ ಅಂದರೆ, ಆರುಮುಖ ರುದ್ರಾಕ್ಷಿನ ಪ್ರಯೋಗ ಮಾಡ್ತೇವೆ. ಅಷ್ಟು ಒಂದು ವಿಶೇಷ ಈ ಒಂದು ಆರುಮುಖದ ರುದ್ರಾಕ್ಷಿ. ಅದರಲ್ಲೂ ತುಂಬ ಗರ್ಭಸ್ರಾವದಿಂದ ನರಳ್ತಿರ್ತಕ್ಕಂಥವರು, ತುಂಬ ನೋವಾಗ್ತಿದೆ ಮಗು ಹುಟ್ಟುವಂತಹ ಸಂದರ್ಭದಲ್ಲಿ ಆಗುತ್ತಂತೆ, ಆ ಒಂದು ಭಯದಿಂದ ನರಳ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು ಈ ಒಂದು ಆರುಮುಖದ ರುದ್ರಾಕ್ಷಿಯನ್ನು ತಗೊಂಡು ಶಿವನಿಗೆ ಅಭಿಷೇಕ ಮಾಡಿಸಿ ಇದನ್ನು ಕಡಿಮೆ ಕಡಿಮೆ ಅಂತ ಹೇಳಿದ್ರು 6 ಪ್ರದೋಷ ಕಾಲ ಶಿವನ ಆ ಒಂದು ಸಾನ್ನಿಧ್ಯದಲ್ಲಿಟ್ಟು ಅಭಿಷೇಕ ಮಾಡಿಸಿ ಅದನ್ನು ತಗೋಬಂದು ಒಳ್ಳೆ ಬ್ರಾಹ್ಮೀ ಮುಹೂರ್ತದಲ್ಲಿ ಅದನ್ನು ಹರಿದು ಆ ಹೊಟ್ಟೆಗೆ ಲೇಪನವಾಗಿ ಹಚ್ಕೊಳ್ಳೋದ್ರಿಂದ ಆ ಒಂದು ಬರುವ ಮುಂದಕ್ಕೆ ಬರುವ ಆ ಒಂದು ನೀರಿನ ದೋಷ, ಏನೋ ನೀರು ತುಂಬುತ್ತಿದೆಮ್ಮ, ಫ್ಲೋಟಿಂಗ್ ಹೋಗ್ತಿದೆಮ್ಮ ನೀರಿಂದು, ಆ ಹೊಟ್ಟೆಲಿ ತುಂಬಿಕೊಂಡಿರೋ ಮಗು ನೀರು ತುಂಬ್ಕೊಬಿಟ್ಟಿದೆಯಂತೆ, ಗಲೀಜಾಗ್ಬಿಟ್ಟಿದೆಯಂತೆ, ಕುದುಗೆಗೆ ಉರುಳಾಕ್ಕೊಂಡಿದೆಯಂತೆ ಕರುಳು, ಯಾಕೋ ಉಲ್ಟಾ ಆಗ್ಬಿಟ್ಟಿದೆಯಂತೆ ಅನ್ನತಕ್ಕಂಥ ಒಂದು ಭೀತಿ ಯಾರ್ದೋ ಕೇಳಿರ್ತೀರಾ, ಅದು ಸಬ್ ಕಾನ್ಷಿಯಸ್ಸಲ್ಲಿ ಕುತ್ಕೊಂಡು ಆ ಥರದ್ದೇ ಆಗೋದು. 90% ಆಫ್ ಯುವರ್ ಪ್ರಾಬ್ಲಮ್ಸ್ ಈಸ್ ಕ್ರಿಯೇಟೆಡ್ ಬೈ ಯುವರ್ ಸೆಲ್ಫ್. ಆ ಭೀತಿನ ತುಂಬಿಸ್ಕೊಂಡು ತುಂಬಿಸ್ಕೊಂಡು ಹಿಂಗಾಗುತ್ತೆ 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 ಅದೇ ಆಗೋದು, ಕೇಳೋರು ಅದಕ್ಕೆ ಇನ್ನೂ ಕೆಟ್ಟೋಗೋದು, ಕಳ್ಳ್ರು ಇನ್ನೂ ಅದಕ್ಕೆ ಕಳ್ಳ್ರಾಗೋದು, ಅಳೋರು ಅದಕ್ಕೆ ಇನ್ನೂ ಅಳೋದು, ಹುಚ್ಚರು ಇನ್ನೂ ಅದಕ್ಕೆ ಇನ್ನೂ ಉನ್ಮಾದಕ್ಕಾಗೋದು. ಅಂಥ ಸಂದರ್ಭದಲ್ಲಿ ಇಲ್ಲ ಪೇನ್ಸ್ ಸ್ಟಾರ್ಟ್ ಆಗಿಬಿಟ್ಟಿದೆ, ತಡಿಲಿಕ್ಕೆ ಆಗ್ತಿಲ್ಲ ಅಂತಕ್ಕಂಥ ಸಂದರ್ಭದಲ್ಲೂ ಆ ಪ್ರದೋಷ ಪೂಜೆ ಮಾಡಿರ್ತಕ್ಕಂಥ ಈ ಆರುಮುಖದ ರುದ್ರಾಕ್ಷಿಯ ಲೇಪನವನ್ನು ನಾಭಿ ಭಾಗದಲ್ಲೂ ಹೊಟ್ಟೆ ಭಾಗದಲ್ಲೂ ಹಚ್ಚುವುದರಿಂದ ಆ ನೋವಿನಿಂದ ಹೊರಗಡೆ ಬರಬಹುದು ಅನ್ನತಕ್ಕಂಥ ಒಂದು ಅದ್ಭುತವಾದಂಥ ಶಕ್ತಿ ಈ ಒಂದು ಆರುಮುಖದ ರುದ್ರಾಕ್ಷಿಯಲ್ಲಿದೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ ಹಿರಿಯರು ಗುರುಗಳು. ಇನ್ನಷ್ಟಿದೆ, ಇದು ಎಷ್ಟು ದೊಡ್ಡ ಪವಾಡ ಅಂತ ಹೇಳಿದ್ರೆ ಮಾಂತ್ರಿಕರು ಕೂಡ ಬಳಸ್ತಾರೆ, ಅಷ್ಟು ಒಂದು ಶಕ್ತಿ ಇರತಕ್ಕಂಥದ್ದು ತಾಂತ್ರಿಕರು ಬಳಸ್ತಾರೆ. ಕೆಲವೊಂದಕ್ಕೆ ನಾವು ಇದನ್ನು ಹೇಳೋದಿಲ್ಲ ಇದು ಏನೇನಕ್ಕೆ ಉಪಯೋಗಿಸ್ತಾರೆ ಅಂತ, ಬೇಡ ಒಳ್ಳೇದನ್ನು ಮಾತ್ರ ತಿಳಿಸ್ಕೊಡ್ತೇನೆ. ಇನ್ನಷ್ಟಿದೆ, ಮುಂದಿನ ಭಾಗದಲ್ಲಿ ಕಾದು ನೋಡಿ. ಗುರುಜಿ, ಈ ಸ್ಕಂದ್ರ ದ್ರಾಕ್ಷಿಯ ಕುರಿತು ತಿಳಿಸ್ಕೊಡ್ತಿದ್ರಿ, ಜೊತೆಗೆ ನಾವು ಕಾಯ್ತಾ ಇದ್ದೀವಿ ಇಂದಿನ ದಿನ ಭವಿಷ್ಯ ಹೇಗಿದೆ ನಮ್ಮೆಲ್ಲರಿಗೂ ಅಂತ ತಿಳ್ಕೊಳ್ಳಿಕ್ಕಾಗಿ. ಅದಕ್ಕೂ ಮೊದಲು ಇನ್ನಷ್ಟು ಈ ಒಂದು ಆರುಮುಖ ರುದ್ರಾಕ್ಷಿ, ಅದರಲ್ಲೂ ಇವತ್ತು ಸ್ಕಂದ ಷಷ್ಠಿ ನೆನ್ಪಿಟ್ಕೊಳ್ಳಿ. ಯಾರಿಗೆ ಅತೀಂದ್ರಿಯ ರಹಸ್ಯ ತಿಳ್ಕೋಬೇಕು, ತುಂಬ ದೊಡ್ಡ ವಿಚಾರಗಳು, ಏನೋ ಒಂದು ರಿಸರ್ಚ್ ಮಾಡ್ತಿದ್ದೀರಾ, ಯಾಕೋ ಅದು ಸಿಗ್ತಿಲ್ಲ, ತುಂಬ ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋತಿದ್ದೀರಾ, ತುಂಬ ದೊಡ್ಡ ಎಕ್ಸಾಮ್ಸ್, ಸಣ್ಣ ಪುಟ್ಟದ್ದಲ್ಲ ತುಂಬ ದೊಡ್ಡ ಎಕ್ಸಾಮ್ಸ್, ಅಂತಹವರು ಇದನ್ನು ಪ್ರದೋಷ ಕಾಲದಲ್ಲಿ ಆ ಶಿವನಿಗೆ ಪೂಜೆ ಮಾಡಿಸಿ ತಗೋಬಂದು ಧರಿಸೋ ಆಗಿಲ್ಲ, ನೆನ್ಪಿಟ್ಕೊಳ್ಳಿ. ನಾನು ಆಗಲೇ ಹೇಳ್ತಿದ್ದೆ ಈ ಒಂದು ಆರುಮುಖದ ರುದ್ರಾಕ್ಷಿಯನ್ನು ಮಾಂತ್ರಿಕರು ಕೂಡ ಬಳಸ್ತಾರೆ ಮಂತ್ರ ಸಾಧನೆಗೆ ಅಂತ. ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಕೇರಳ ಕಡೆಯ ಕೆಲವು ಮಲಬಾರ್ ಪ್ರಾಂತ್ಯದ ಮಾಂತ್ರಿಕರು ಇದನ್ನು ಉಪಯೋಗಿಸ್ತಕ್ಕಂಥದ್ದು ನಾನು ನೋಡಿದ್ದೇನೆ. ತುಂಬ ವಿಶೇಷವಾಗಿ
ಸಿದ್ಧಿ ಮಾಡ್ಕೊಳ್ಳಿಕ್ಕೆ, ತಂತ್ರ ಸಾಧನೆಗೋಸ್ಕರ ಇದನ್ನು ಇಟ್ಕೊಂಡು ಜಪ ಮಾಡಿಕೊಳ್ಳತಕ್ಕಂಥದ್ದಕ್ಕೆ ಬಳಸ್ಕೊಳ್ತಕ್ಕಂಥದ್ದುಂಟು. ಅಷ್ಟು ಒಂದು ವಿಶೇಷ ಈ ಒಂದು ಆರು ಮುಖದ ರುದ್ರಾಕ್ಷಲ್ಲಿರ್ತಕ್ಕಂಥದ್ದು ನೆನಪಿಟ್ಕೊಳ್ಳಿ. ಸಾಮಾನ್ಯವಾಗಿ ಸಾಮಾನ್ಯರು ಧರಿಸೋ ಹಾಗೆ ಇಲ್ಲ. ಇನ್ನೊಂದು, ಈ ಒಂದು ರುದ್ರಾಕ್ಷಿಯನ್ನು ಅತಿ ಮುಖ್ಯವಾಗಿ ಮಂಗಳವಾರ ಹಾಗೂ ಶುಕ್ರವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಏನಾದರೂ ಒಂದು ಕವಚವಾಗಿ ಕೊಟ್ಟು, ಹಾರವಾಗಿ ಕೊಟ್ಟು, ಕಡಿಮೆ ಕಡಿಮೆ ಎಂದು 36 ದಿನಗಳು ಆ ಒಂದು ಅರ್ಚಕರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಕಿಸಿ ಆ ಸುಬ್ರಹ್ಮಣ್ಯ ಸ್ವಾಮಿಗೆ ಆ ಒಂದು ಅಭಿಷೇಕ, ಆ ಒಂದು ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಇದೆಲ್ಲ ಕವಚ, ಇದೆಲ್ಲ ಜಪ ತಪ ಧ್ಯಾನ ಎಲ್ಲ ಮಾಡ್ಕೊಂಡಿರ್ತಾರೆ. ಆ ಒಂದು 36 ದಿನ ಆದಮೇಲೆ 37ನೇ ದಿನ ತಗೋಬಂದು ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಂಡು ಮಂಗಳವಾರ ಶುಕ್ರವಾರ ಇದಕ್ಕೆ ಧೂಪ ದೀಪ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿಕೊಳ್ಳೋದ್ರಿಂದ, ಶುಕ್ರ ಗಾಯತ್ರಿ ಮಂತ್ರ ಜಪ ಮಾಡಿಕೊಳ್ಳೋದ್ರಿಂದ ಎಂಥ ಒಂದು ನಿರೋಗಿಯೂ ಕೂಡ, ಆ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವನು ಕೂಡ ಆ ಹೊರಗಡೆ ಬರ್ತಾನೆ. ಆ ಶುಕ್ರನ ಪ್ರಭಾವ ಎದ್ದು ಬರುತ್ತೆ, ಮದುವೆ ಆಗದವರಿಗೆ ಮದುವೆ ಆಗುತ್ತೆ, ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ ಅನ್ನತಕ್ಕಂಥ ಒಂದು ವಿಶೇಷವುಳ್ಳಂತಹ ಒಂದು ಶಕ್ತಿ ಈ ಒಂದು ಆರು ಮುಖದ ರುದ್ರಾಕ್ಷಿಯಿಂದ ಇರ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ರುದ್ರಾಕ್ಷಿಯನ್ನು ತಪ್ಪದೆ ಕೃತಿಕಾ ನಕ್ಷತ್ರದ ಒಂದು ಪ್ರಭಾವದಲ್ಲಿ ಏನಾದರೂ ಒಂದು 6 ಇಲ್ಲ 16 ಕೃತಿಕಾ ನಕ್ಷತ್ರಗಳಂದು ಏನಾದರೂ ಪ್ರದೋಷವೇ ಬಂದುಬಿಟ್ಟಿದ್ರೆ ಅದ್ಭುತ, ಶಿವನಿಗೆ ಅಭಿಷೇಕ ಮಾಡಿಸಿ ಈ ಒಂದು ಆರು ಮುಖದ ರುದ್ರಾಕ್ಷಿಯನ್ನು ತಗೊಬಂದು ಆ ಅಭಿಷೇಕ ಮಾಡಿಸಿದಂಥ ರುದ್ರಾಕ್ಷಿಯನ್ನು ತೇಯ್ದು ಕಣ್ಣಿಗೆ ಹಚ್ಚಿಕೊಳ್ಳುವುದರಿಂದ ಆ ದೃಷ್ಟಿದೋಷದ ಸಮಸ್ಯೆಗಳಿಂದ ಬಳಲ್ತಿರ್ತಕ್ಕಂಥವರಿಗೆ ಸಕಲ ದೃಷ್ಟಿದೋಷಗಳು ನಿವಾರಣೆಯಾಗುತ್ತೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ತುಂಬ ವಿದ್ಯೆ ಇದೆ ಈ ಒಂದು ಆರು ಮುಖದ ರುದ್ರಾಕ್ಷಿಯ ಪವಾಡಗಳ ಬಗ್ಗೆ, ಅದನ್ನು ಇನ್ನಷ್ಟು ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಇಲ್ಲವೇ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಸೊ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ, ಯಾರ್ಯಾರಿಗೆ ಹೇಗಿದೆ ಅನ್ನತಕ್ಕಂಥದ್ದು. ಮೊದಲಿಗೆ ಇವತ್ತು ಆಡಿ ಕೃತಿಗೆ ಬಹು ವಿಶೇಷವಾಗಿ ಕೃತಿಕಾ ನಕ್ಷತ್ರ ಗಂಡಯೋಗ ಅಂತ ಹೇಳಿದ್ದೆ. ಮುಖ್ಯ ನಿರ್ಧಾರಗಳು ತಗೋಬೇಡಿ, ಸೂರ್ಯ ನಕ್ಷತ್ರ ಸುಟ್ಟು ಬಿಡುತ್ತೆ ಅನ್ನತಕ್ಕಂಥದ್ದು ಎಚ್ಚರಿಕೆಯಿಂದ ಮಾಡಿಕೊಳ್ಳಿ. ಮೊದಲಿಗೆ ಮೇಷರಾಶಿ, ಮೇಷರಾಶಿಯವರಿಗೆ ವಿಶೇಷವಾದಂಥ ಅಧಿಕಾರ ಭಾವ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ಅಧಿಕಾರ, ರಾಜಕೀಯ ಗೌರ್ಮೆಂಟ್ ಜಾಬ್ ಪೊಸಿಷನ್ಸ್, ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಡಾಕ್ಯುಮೆಂಟೇಷನ್, ಇವುಗಳಲ್ಲಿ ಓಡಾಡ್ತಿರ್ತಕ್ಕಂಥವರಿಗೆ ಬೇಗ ಇವತ್ತು ವಿಶೇಷ ಫಲವನ್ನು ತಂದುಕೊಡ್ತಕ್ಕಂಥದ್ದು. ತಂದೆಗೆ ಸಂಬಂಧಪಟ್ಟಂಥ ಒಂದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂಥ ಓಡಾಟ ಏನಾದರೂ ಇದ್ದರೆ ಅದರಲ್ಲಿ ಯಶಸ್ಸು ನೋಡ್ತಕ್ಕಂಥ ಒಂದು ದಿನ, ಮಾಡುವ ಉದ್ಯೋಗದಲ್ಲಿ ಶಭಾಸ್ ಕಿರಿ ಪಡೆಯತಕ್ಕಂಥ ದಿನ. ಅದೇ ದುಮ್ಮು 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 ಅಂತ ಇರ್ತೀರಪ್ಪ, ಕೃತಿಕಾ ನಕ್ಷತ್ರ ಅಲ್ವಾ. ಸ್ವಲ್ಪ ಆದಷ್ಟು ದೇವಸ್ಥಾನದಲ್ಲಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಕೊಡ್ತಾರೆ ಇವತ್ತು, ಮಾಡಿ ಆ ಒಂದು ಪ್ರಸಾದವನ್ನು ಸೇವಿಸ್ತಕ್ಕಂಥದ್ದು ಮಾಡಿ, ಸಮಾಧಾನ ಆಗುತ್ತೆ. ವೃಷಭ ರಾಶಿ, ತಂದೆಗೆ ಕಂಟಕವಾಗ್ತಕ್ಕಂಥದ್ದು, ತಂದೆಗೆ ಪೀಡೆ ಆಗ್ತಕ್ಕಂಥದ್ದು, ಇರುವ ಉದ್ಯೋಗದಲ್ಲಿ ಇರೋ ಒಂದು ಪೊಸಿಷನ್ ಕಳ್ಕೊಳ್ಳೋದು, ಅವಮಾನ ಅನುಭವಿಸೋದು, ಯಾರಾದರೂ ಹಿರಿಯ ವ್ಯಕ್ತಿಗಳಿಂದ ತೊಂದರೆಗಳಾಗ್ತಕ್ಕಂಥದ್ದಾಗುತ್ತೆ. ಸುಬ್ರಹ್ಮಣ್ಯ ಇವತ್ತು ಆಡಿ ಕೃತಿಕೋತ್ಸವ ಅಂತ ಹೇಳಿದ್ನಲ್ಲ, ಒಂದಷ್ಟು ಚಂದನವನ್ನು ಹಣೆಗೆ ಇಟ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಚಂದನವನ್ನೇ ತಗೊಂಡು ಆ ತಿಲಕವಾಗಿ ಹಚ್ಕೊಂಡು ಹೋಗಿ ಒಳ್ಳೇದಾಗ್ತಕ್ಕಂಥದ್ದು. ಮಿಥುನ ರಾಶಿ, ಗರ್ಭಿಣಿ ಸ್ತ್ರೀಯರಿಗೆ ಗರ್ಭದೋಷದ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು, ಮಕ್ಕಳಿಗೆ ಏನಾದರೂ ಅನಾರೋಗ್ಯ ಬಾಧೆ ಆಗ್ತಕ್ಕಂಥದ್ದು, ಪ್ರಯಾಣಗಳಲ್ಲಿ ಸ್ವಲ್ಪ ವಿಘ್ನಗಳಾಗ್ತಕ್ಕಂಥದ್ದು, ಸ್ವಲ್ಪ ಮಧ್ಯಾಹ್ನದ ನಂತರ ಸ್ವಲ್ಪ ಚೇತರಿಕೆ, ಮಾಡತಕ್ಕಂಥ ಉದ್ಯೋಗದಲ್ಲಿ ಸ್ವಲ್ಪ ಪ್ರಮೋಷನ್ ಪೊಸಿಷನ್ ಟ್ರಾನ್ಸ್ಫರ್ ಬೆಟರ್ ಪೊಸಿಷನ್ ಬಟ್ ತಡ್ಕೊಳ್ಳೋಕ್ಕಾಗಲ್ಲ, ಏ ಹೋಗಪ್ಪ ಯಾರು ನಿಭಾಯಿಸ್ತಾರೆ ಇಷ್ಟು ದೊಡ್ಡ ಪೊಸಿಷನ್ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಆದಷ್ಟು ಇವತ್ತು ದಕ್ಷಿಣ ಮೂರ್ತಿ ದೇವಸ್ಥಾನಗಳಿಗೆ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡಿ, ವಿಶೇಷ ಆಗ್ತಕ್ಕಂಥದ್ದು ಆ ಗುರುದೋಷದ ಒಂದು ಪ್ರಭಾವ ಸ್ವಲ್ಪ ಕಡಿಮೆ ಮಾಡಿಸ್ತಕ್ಕಂಥದ್ದಾಗುತ್ತೆ. ಇನ್ನು ಕಟಕ ರಾಶಿ, ಉದ್ಯೋಗದಲ್ಲಿ ಬಹುದಿನಗಳ ನಂತರ ನಿಮಗೊಂದು ಬದಲಾವಣೆ ಬರುತ್ತೆ, ಸಡನ್ ಚೇಂಜಸ್, ಯಾವುದೋ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿದ್ರಿ ಏನೋ ನಡೀತಿತ್ತು, ಥಟ್ ಅಂತ ಬದಲಾವಣೆ,
ಆದರೆ ಅಲ್ಲಿ ಚಂದ್ರನ ಕೇತು ಹಿಡ್ಕೊಂಡಿದೆ ನೆನಪಿಟ್ಟುಕೊಳ್ಳಿ ಆ ಸೂರ್ಯ ಬೇರೆ ಲಗ್ನದಲ್ಲೇ ಕುಳಿತಿರೋದ್ರಿಂದ ಇರೋ ಉದ್ಯೋಗ ಕಳ್ಕೊಳ್ಳೋದು ಇರುತ್ತೆ ಕೆಲವರಿಗೆ ಏನಾದರೂ ಸಸ್ಪೆಂಡ್ ಆಗಿದ್ರೆ ಏನಾದರೂ ಕೋರ್ಟ್ ಕೇಸ್ಗೆ ಹೋಗಿದ್ರೆ ಅಲ್ಲೇನೋ ಮೋಸ ಮಾಡಿದ್ರೆ ನೀವು ಅಲ್ಲಿ ಯಾವುದು ಲಂಚ ಆಗುತ್ತಲ್ಲ ಲೋಕಾಯುಕ್ತ ಕೋರ್ಟು ಕೇಸು ಈ ಥರದ್ದೇನೋ ಬೇಜವಾಬ್ದಾರಿತನದಿಂದ ಮಾಡಿ ನಿಮ್ಮ ಮೇಲೆ ಯಾವುದೋ ಒಂದು ಫಿರ್ಯಾದು ಹೋಗಿ ಎನ್ಕ್ವೈರಿ ನಡೆಸಿದ್ರೆ ಅದು ನಿಮಗೆ ಉಲ್ಟಾ ಬರ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಕಂಪಲ್ಸರಿ ಇವತ್ತು ತಂದೆಯಿಂದ ಒಂಚೂರು ದುಡ್ಡನ್ನು ತಗೊಂಡು ಜೇಬ್ನಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಇಲ್ಲ ನಮಗೆ ತಂದೆ ಇಲ್ಲ ಗುರುಗಳೇ ಆಫೀಸ್ಗೆ ಬಂದುಬಿಟ್ಟಿದ್ದೀವಿ ಅನ್ನೋದಾದರೆ ಹತ್ತಿರದಲ್ಲಿಯೇ ಎಲ್ಲಿಯಾದರೂ ಸ್ವೀಟ್ ಶಾಪ್ ಇದ್ದರೆ ಒಂಚೂರು ಸ್ವೀಟ್ ತೊಗೊಬಂದು ನಿಮ್ಮ ಮೇಲಾಧಿಕಾರಿಯ ಜೊತೆಯಲ್ಲಿ ಊಟದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮಾಡಿ ಸ್ವೀಟನ್ನು ಹಂಚ್ತಕ್ಕಂಥದ್ದು. ಇನ್ನು ಸಿಂಹರಾಶಿ ಆ ಒಂದು ಭಾಗ್ಯಸ್ಥಾನದಲ್ಲಿ ಚಂದ್ರ ಹಾಗೂ ಕೇತು ಕುಳಿತಿರೋದ್ರಿಂದ ತಂದೆಗೆ ಪ್ರಾಣಕಂಟಕ ಪ್ರಾಣಗಂಡ ಅವ್ರಿಗೇನಾದರೂ ಹೃದಯ ರೋಗ ಸಮಸ್ಯೆಗಳೇನಾದರೂ ಇದ್ದರೆ ಅವ್ರಿಗೇನಾದರೂ ಒಂದು ಬಿ ಪಿ ಶುಗರ್ ಪ್ರಾಬ್ಲಮ್ಗಳೇನಾದರೂ ಇದ್ದರೆ ಉಲ್ಪಣಿಸ್ತಕ್ಕಂಥದ್ದು ಆಗಿಬಿಡುತ್ತೆ. ಎಚ್ಚರಿಕೆ. ಮಾರಣಾಂತಿಕ ಕಾಟ ಮರಣ ಕಾಟಕ ಮಾಂತ್ರಿಕ ಕಾಟಕ ವ್ಯವಹಾರ ಕಾಟಕ ಯಾರೋ ಏನೋ ಒಂದು ಪ್ರಯೋಗದ ಒಂದು ಸೂಚನೆ ಕೂಡ ಆಗತಕ್ಕಂಥದ್ದಾಗುವುದು. ದಯವಿಟ್ಟು ಯಾವುದಾದ್ರೂ ದೇವಿ ದೇವಸ್ಥಾನದಲ್ಲಿ ಹೋಗಿ ಅಭಿಷೇಕ ಪೂಜೆ ಅರ್ಚನೆ ಮಾಡಿಸಿ ಒಂದು ನಿಂಬೆಹಣ್ಣು ಕೊಟ್ಟು ಪೂಜೆ ಮಾಡಿಸಿ ಜೀವನದಲ್ಲಿ ಇಟ್ಕೊಳ್ಳಿ, ಇಲ್ಲ ಮನೇಲಿ ತೊಗೊಬಂದು ಇಟ್ಕೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು. ಕನ್ಯಾರಾಶಿ ಕನ್ಯಾರಾಶಿ ಕನ್ಫರ್ಮ್ ಕೌಂಟರ್ ಅಟ್ಯಾಕ್. ಲಾಭಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ನಿಮಗೆ ಬರತಕ್ಕಂಥ ಲಾಭಗಳಿಗೆ ಇವತ್ತು ಏನಾದರೂ ಒಂದು ಅಡ್ಡಿ ತೊಂದರೆ ಆತಂಕ ಯಾರೋ ಒಂದು ಪ್ರಮೋಷನ್ ಕಾಯ್ತಿದ್ದೀರಾ ನಿಮ್ಗೆ ಹಾಕ್ಬಿಟ್ಟ ಲಾಕ್. ಏ ಅವ್ರಿಗ ಸರ್ ಹೋಗಿ ಕೊಡೋದು. ಸೊ ಯಾರೋ ನಿಮ್ಮ ಮೇಲೆ ಫಿಟ್ಟಿಂಗ್ ಇಡ್ತಕ್ಕಂಥದ್ದು ಅಡ್ಡಿಗಳು ಬರ್ತಕ್ಕಂಥದ್ದು ಆಗುತ್ತೆ. ಎಚ್ಚರಿಕೆ. ಏನೋ ಒಂದು ಕೆಲಸ ಆಗಬೇಕಿತ್ತು ನೀವೇ ಹೋಗಲ್ಲ, ಸೋಮಾರಿ ಆಗಿಬಿಡ್ತೀರಾ. ಏನೋ ಮಂಕ್ ಅನ್ನಿಸ್ತಕ್ಕಂಥದ್ದು ವಿಪರೀತ ಉಷ್ಣಬಾಧೆಯಿಂದ ಬಳಲ್ತಕ್ಕಂಥದ್ದು ಆಗುತ್ತೆ. ಆಯಿತು ಅಂತ ಹೇಳಿದ್ರೆ ಒಂದು ಎರಡು ಎಳನೀರು ಯಾರಾದರೂ ವಯಸ್ಸಾದವ್ರಿಗೆ ಒಂಚೂರು ದಾನ ಮಾಡಿಬಿಡಿ, ಸಮಾಧಾನ ಆಗ್ತಕ್ಕಂಥದ್ದು. ಮುಖ್ಯ ನಿರ್ಧಾರ ಪ್ರಯಾಣ ನಿಷಿದ್ಧ. ತುಲಾರಾಶಿ ತುಲಾರಾಶಿ ಸಂಗಾತಿ ಜೊತೆ ಏನಾದರೂ ಕಿರಿಕಿರಿ, ಪಾರ್ಟ್ನರ್ಸ್ ಜೊತೆ ಏನಾದರೂ ಒಂದು ಕಿರಿಕಿರಿ ಆಗ್ತಕ್ಕಂಥದ್ದು ಬಿಟ್ಟರೆ ಮಿಕ್ಕಂತೆ ಸ್ವಂತ ನಿರ್ಧಾರ, ಸ್ವಂತ ವ್ಯವಹಾರ, ಬಟ್ಟೆ, ಗಾರ್ಮೆಂಟ್ಸು, ಹಣ್ಣು, ತರಕಾರಿ, ಜ್ಯೂಸು, ಬೇಕರಿ, ಹೋಟೆಲ್ ಈ ಥರದ ಒಂದು ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ಧನವನ್ನು ನೋಡತಕ್ಕಂಥ ಒಂದು ದಿನವಾಗಿರುತ್ತೆ. ಆದರೂ ಪಾಲುದಾರಿಕೆ ಹಾಗೂ ಸಂಗಾತಿ ಜೊತೆ ಕಿರಿಕಿರಿ ಮಾಡಿಕೊಳ್ಳೋದ್ರಿಂದ ದಯವಿಟ್ಟು ಸ್ವಲ್ಪ ಮೊಸರಿನಲ್ಲಿ ಇಷ್ಟೇ ಇಷ್ಟು ಸಕ್ಕರೆ ಹಾಕಿ ಅನ್ನದ ಜೊತೆ ಕಲಸಿ ತಿನ್ನಬೇಕು, ಹಾಗೆ ತಗೊಳ್ಳೋ ಹಾಗಿಲ್ಲ. ತುಂಬ ಜನಕ್ಕಿಷ್ಟ ಈ ಮೊಸರು ಜೊತೆ ಸಕ್ಕರೆ ಹಾಕೊಂಡು, ಆದರೆ ನೀವು ತುಲಾರಾಶಿಯವರು ಅನ್ನದ ಜೊತೆನಲ್ಲಿ ಒಂದೇ ಒಂದು ಸ್ಪೂನ್ ಮೊಸರು, ಒಂದಿಷ್ಟೇ ಸಕ್ಕರೆ ಹಾಕ್ಕೊಂಡು ಆ ಚಂದ್ರ ಮೊಸರು ಅಂದರೆ ಹುಳಿ ಹಾಗೂ ಸಕ್ಕರೆ ಶುಕ್ರ ಪ್ರಭಾವ ಅನ್ನತಕ್ಕಂಥ ಮೂರನ್ನು ಕಲಿಸಿ ತಗೊಳ್ಳೋದ್ರಿಂದ ಆ ಒಂದು ಸಮಸ್ಯೆ ದೋಷ ನಿವಾರಣೆ ಆಗುತ್ತೆ. ಚಂದ್ರನಿಗೆ ಹುಳಿ ಇಷ್ಟ ಆಗೋದಿಲ್ಲ, ಕೆಟ್ಟು ಹೋದ ಚಂದ್ರ ಅಂತ ಹೇಳ್ತೇವೆ. ಸೊ ನೆಗೆಟಿವ್ ನೆಗೆಟಿವ್ ವಿಲ್ ಬಿಕಮ್ ಪಾಸಿಟಿವ್. ಇನ್ನು ವೃಶ್ಚಿಕ ರಾಶಿ ಆರನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ಅಧಿಕಾರ ಕೊಡ್ತಾನೆ, ದೇಹದ ಆರೋಗ್ಯ ಕೊಡತಕ್ಕಂಥದ್ದಾಗುತ್ತೆ. ಆದರೆ ವಿಪರೀತ ಉಷ್ಣಬಾಧೆಯಿಂದ ಬಳಲ್ತಕ್ಕಂಥದ್ದು, ಅಹಮ್ಮ ಬಂದುಬಿಡ್ತಕ್ಕಂಥದ್ದು, ನನಗೆ ನಾನೇ ದೊಡ್ಡವರು ಅಂದ್ಕೊಳ್ತಕ್ಕಂಥ ಒಂದು ಭಾವ. ಗರ್ಭಿಣಿ ಸ್ತ್ರೀ ಆಗಿದ್ರು ಕೂಡ ಎಚ್ಚರಿಕೆ. ವಯಸ್ಸಾದಂತಹ ವೃಶ್ಚಿಕ ರಾಶಿಯವರು ಆದಷ್ಟು ಈ ಮಂಡಿ ನೋವಿನಿಂದ ಬಳಲ್ತಿದ್ರೆ ಸ್ವಲ್ಪ ಎಣ್ಣೆ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಕಂಪಲ್ಸರಿ ಸ್ನಾನ ಮಾಡುವಾಗ ಸ್ವಲ್ಪ ಚಂದ್ರವನ್ನು ದೇಹಕ್ಕೆ ಹಚ್ಚಿ ಸ್ನಾನ ಮಾಡಿ ಆ ಉಷ್ಣಬಾಧೆ ಕಡಿಮೆಯಾಗುತ್ತೆ, ಸೂರ್ಯದೋಷ ಕಡಿಮೆಯಾಗುತ್ತೆ. ಆದಷ್ಟು ಯಾರಾದರೂ ಗುರುಮುಖೇನ ಗರ್ಭಿಣಿಯರಾಗಿದ್ದರೆ ಗುರುಮುಖೇನ ಒಂದು ಶಲ್ಯನೋ ಒಂದು ಏನಾದರೂ ಒಂದು ವಸ್ತ್ರವನ್ನು ತೆಗೆದಿಟ್ಕೊಂಡಿರಿ, ಅದು ಸದಾ ನಿಮ್ಮ ಮೈ ಮೇಲೆ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋ ಥರ ಒಂದು ಶಲ್ಯವನ್ನಾದರೂ ನಿಮ್ಮ ವ್ಯಾನಿಟಿ ಬ್ಯಾಗ್ ಅಲ್ಲ ಆದರೂ ನಿಮ್ಮ ಒಂದು ಸೀರೆ ಮೇಲೆ ಆದರೂ ಹಾಕ್ಕೊಳ್ಳೋ ಥರ ಇಟ್ಕೊಳ್ಳಿ. ಧನುಸು ರಾಶಿ ಭಾಗ್ಯಸ್ಥಾನದ ಆ ಒಂದು ಅಷ್ಟಮಾಧಿಪತಿಯ ಚಂದ್ರ ಆ ಒಂದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಳಿತಿದ್ದಾನೆ. ಏನು ತೊಂದರೆ ಕೊಡಬಹುದಾ ಇಲ್ಲ ಒಳ್ಳೇದು ಮಾಡ್ಬೋದಾ ತಿಳ್ಕೋಬೇಕಾ? ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು ನೋಡಿ. ಗುರುಜಿ ಮಾತುಕತೆ ಮುಂದುವರಿಸೋಣವೇ? ಖಂಡಿತ. ಈ ಒಂದು ಅಷ್ಟಮಾಧಿಪತಿ ಆಗಿರತಕ್ಕಂಥ ಚಂದ್ರ ಧನುಸು ರಾಶಿಯವರಿಗೆ ಪಂಚಮದಲ್ಲಿ ಕುಳಿತಿರೋದ್ರಿಂದ ಮಕ್ಕಳಿಂದ ನೋವು, ಮೊಮ್ಮಕ್ಕಳಿಂದ ನೋವು, ನಿಮ್ಮ ಹೆಸರಿಗೆ ನೋವು, ನಿಮ್ಮ ಕೀರ್ತಿಗೆ ನೋವು, ಉದ್ಯೋಗದಲ್ಲಿ ಅಪಮಾನ, ಸಸ್ಪೆನ್ಷನ್ ಆಗತಕ್ಕಂಥ ಭೀತಿಯೂ ಇರುತ್ತೆ.
ದಿಢೀರ್ ಅಂತ ಟ್ರಿಪ್ ಎಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತೀರಾ, ಅದು ನೋಡಿದ ಅಂದ್ರೆ ಕೆಲಸದಲ್ಲಿ ಕೂತು ಬಂದು ಎಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಓಡಿ ಬರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕೂಡ ಆಗ್ತಕ್ಕಂಥದ್ದು. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಆದಷ್ಟು ಆ ದೇವಿಗೆ ಒಂದು ಕೆಂಪು ಹೂವಿನಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡಿಸಿ ಆ ದೋಷದ ಒಂದು ಸಮಸ್ಯೆ ಹೋಗಿ ತಿಳಿಯಾಗ್ತಕ್ಕಂಥದ್ದು. ಮಕರ ರಾಶಿ ಸಪ್ತಮಾಧಿಪತಿ ಸುಖಭಾವದಲ್ಲಿ ಕುಳಿತಿರೋದು ವಿಶೇಷ. ಮುಟ್ಟಿದ್ದೆಲ್ಲವೂ ಬಂಗಾರವಾಗ್ತಕ್ಕಂಥದ್ದಾದರೂ ತಾಯಿ ಆರೋಗ್ಯದಲ್ಲಿ ಸಮಸ್ಯೆ, ಪ್ರಯಾಣದಲ್ಲಿ ಏನಾದರೂ ಕಂಟಕಗಳು, ಏನಾದರೂ ಈ ಪಾಲುದಾರಿಕೆ ವ್ಯವಹಾರ ಇಲ್ಲ ಸಂಗಾತಿ ಜೊತೆ ತುಂಬ ಒಂದು ಮಾನಸಿಕ ಕ್ಲೇಶ, ಕ್ರೋಧ, ಏನಾದರೂ ಒಂದು ಸಂಕಟದ ಒಂದು ಛಾಯೆ ಆಗ್ತಕ್ಕಂಥದ್ದು ಬಿಟ್ಟರೆ ಮೀಕಿ ಎಲ್ಲ ವಿಚಾರಗಳಲ್ಲಿ ಉದ್ಯೋಗ ವ್ಯವಹಾರ ನೆಮ್ಮದಿಯನ್ನು ತಂದುಕೊಡ್ತಕ್ಕಂಥ ಒಂದು ಭಾವ. ಆದಷ್ಟು ತಪ್ಪದೆ ನವದುರ್ಗಾ ದೇವಸ್ಥಾನವೇನಾದರೂ ಇದ್ರೆ ಆ ದೇವಿಗೆ ಆದಷ್ಟು ಒಂದು ಸ್ವಲ್ಪ ಸಕ್ಕರೆಯನ್ನು, ಒಂದು ಬಟ್ಲು ಸಕ್ಕರೆಯನ್ನು ಕೊಟ್ಟುಬಿಡಿ, ಸಮಾಧಾನ ಆಗ್ತಕ್ಕಂಥದ್ದು. ಕುಂಭರಾಶಿ ವಿಶೇಷವಾದಂಥ ಬಲ, ಅಧಿಕಾರ, ಅಂತಸ್ತು, ಸ್ಥಾನ, ಪ್ರೀತಿ, ಪ್ರೇಮ, ಓಡಾಟ ಇವೆಲ್ಲವುಗಳಲ್ಲೂ ನೆಮ್ಮದಿಯನ್ನು ಕಂಡರೂ ಕೂಡ ಕುಟುಂಬ ವಿಚಾರದಲ್ಲೂ, ಹೆಣ್ಣಿನ ವಿಚಾರದಲ್ಲೂ, ಹೆಂಡತಿ ವಿಚಾರದಲ್ಲೂ, ಹೆಂಡತಿಗೆ ಗಂಡನ ವಿಚಾರದಲ್ಲೂ, ಸಂಗಾತಿಯ ವಿಚಾರದಲ್ಲಿ ಬಹುದೊಡ್ಡ ಮಾನಸಿಕ ನೋವನ್ನು ತಿನ್ನತಕ್ಕಂಥದ್ದು ಆಗುವುದು. ಆದಷ್ಟು ಲಕ್ಷ್ಮೀ ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆಯನ್ನು ಮಾಡತಕ್ಕಂಥದ್ದು ಮಾಡಿ. ಇನ್ನು ಮೀನರಾಶಿ ಹೊಟ್ಟೆ ನೋವಿನಿಂದ ಬಳಲ್ತಕ್ಕಂಥದ್ದು, ಸೊಂಟ ನೋವಿನಿಂದ ಬಳಲ್ತಕ್ಕಂಥದ್ದು, ತಲೆನೋವಿನಿಂದ ಬಳಲ್ತಕ್ಕಂಥದ್ದು ಇಲ್ಲ ತಲೆನೋವುಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಕಿರಿಕಿರಿ ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಕುಟುಂಬದಲ್ಲಿ ಬಾಧಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಯಾಕಂದರೆ ಚಂದ್ರ ಸೂರ್ಯ ಪ್ರಭಾವದಲ್ಲಿದ್ದಾನೆ. ಮೀನರಾಶಿಯ ಆ ಒಂದು ಗರ್ಭಿಣಿ ಸ್ತ್ರೀಯರಂತೂ ಈ ಮಾಸ ತುಂಬ ಎಚ್ಚರಿಕೆಯಾಗಿರ್ತಕ್ಕಂಥದ್ದು ಇರಬೇಕು. ಆದಷ್ಟು ಈ ಒಂದು ಆರು ಮುಖಿ ಹಾಗೂ ಐದು ಮುಖಿ ಪಂಚ ಈ ಒಂದು ರುದ್ರಾಕ್ಷಿಯನ್ನು ಆ ಒಂದು ದೇವರ ತೀರ್ಥದಲ್ಲಿ ಹಾಕಿಟ್ಟು ಸೇವನೆ ಮಾಡತಕ್ಕಂಥದ್ದು. ಪ್ರತಿನಿತ್ಯ ಬೆಳಿಗ್ಗೆ ಸ್ನಾನ ಆದ ಮೇಲೆ ದೇವ್ರಿಗೆ ನಮಸ್ಕಾರ ಹಾಕಿ ಬಲಗೈಲಿ ಆ ತೀರ್ಥವನ್ನು ಹಾಕ್ಕೊಂಡು ಸ್ವಲ್ಪ ಕುಡಿತಕ್ಕಂಥದ್ದು, ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ, ಸಮಾಧಾನ ಆಗ್ತಕ್ಕಂಥದ್ದು. ಆದಷ್ಟು ಉಷ್ಣ ಪದಾರ್ಥ, ಖಾರ ಪದಾರ್ಥ, ಪ್ರಯಾಣಗಳಿಂದ, ಸ್ಟ್ರೆಸ್ನಿಂದ ದೂರವಿರತಕ್ಕಂಥದ್ದು ಮಾಡಿ. ದಿಢೀರಂತ ಉದ್ಯೋಗ ಕಳೆದುಕೊಳ್ಳುವ ಸಂದರ್ಭನೂ ಇರುತ್ತೆ ನಿಮ್ಮ ಕೋಪದಿಂದ, ನಿಮ್ಮ ಹಠದಿಂದ, ಆತುರದಿಂದ. ಯಾಕಂದರೆ ಆ ಚಂದ್ರ ಸೂರ್ಯ ಪ್ರಭಾವದಲ್ಲಿದ್ದಾನೆ. ಎಚ್ಚರಿಕೆ. ಆದಷ್ಟು ಈ ಒಂದು ತಿಂಗಳು ಸ್ವಲ್ಪ ಚಂದ್ರನ ಹಚ್ಕೊಂಡೆ ಕೆಲಸಕ್ಕೆ ಹೋಗ್ತಕ್ಕಂಥದ್ದು, ಕೆಲಸ ಕಾರ್ಯ ವ್ಯವಹಾರಗಳಿಗೆ ಹೋಗ್ತಕ್ಕಂಥದ್ದು ಮಾಡಿ ಸ್ವಲ್ಪ ಮಾತು ಬಿಗಿ ಇರಲಿ, ಒಳ್ಳೆಯದಾಗಲಿ. ಗುರುಜಿ ನೀವು ಹೇಳ್ತಾ ಇದ್ರಿ ತರಕಾರಿಯ ಕುರಿತಾಗಿ ತಿಳಿಸ್ಕೊಡ್ತೀನಿ, ವಿಶೇಷವಾದ ತರಕಾರಿ ಅದು ಅಂತ ಕೂಡ ಹೇಳ್ತೀರಿ, ಯಾವ್ದು ಗುರುಜಿ ಅದು? ಖಂಡಿತ. ಅದಕ್ಕೂ ಮೊದಲು ಬಹು ವಿಶೇಷವಾಗಿ ಈ ಶುಭಂ ವಾಸ್ತು ವಿಭಾಗದಲ್ಲಿ 14 ಬಾಗಿಲಿನ ಪ್ರಭಾವವನ್ನು ತಿಳಿಸ್ಕೊಡ್ತಾನೆ. ನಿನ್ನೆ 13 ಬಾಗಿಲಿನ ಬಗ್ಗೆ ಹೇಳ್ತಿದ್ದೆ. 14 ಬಾಗಿಲು ಬಂದು ಧನವಂತ, ಅಭಿವೃದ್ಧಿ, ವಿಶೇಷ. ಒಬ್ಬ ನಿರ್ಗತಿಗ ಕೂಡ 14 ಬಾಗಿಲಿನ ಮನೆಯಲ್ಲಿ ವಾಸಿಸುವುದರಿಂದ ಬಹುದೊಡ್ಡ ಧನವಂತನಾಗ್ತಾನೆ, ಅಭಿವೃದ್ಧಿ ಆಗ್ತಾನೆ. ಕುಟುಂಬ, ಮನೆ, ಮಕ್ಕಳು, ಹೆಣ್ಣುಮಕ್ಕಳು ಬೇಕು ಅಂದುಕೊಳ್ಳೋರು, ಮನೆಯಲ್ಲಿ ಹೆಣ್ಣುಮಕ್ಕಳು ಗಲಗಲಗಲಗಲ ಓಡಾಡಬೇಕು ಅಂದುಕೊಳ್ತಕ್ಕಂಥವರು 14 ಬಾಗಿಲಿನ ಮನೆಯಲ್ಲಿ ವಾಸಿಸ್ತಕ್ಕಂಥದ್ದು ವಿಶೇಷ ಬಲವನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಹಾಗೆ ಈ ಒಂದು 14 ಬಾಗಿಲು ಜೊತೆ ಹೇಳ್ತಾನೆ ಹೇಳ್ತಿದೆ 13 ಬಾಗಿಲು ಸ್ವಲ್ಪ ಕುತ್ತು ಅಂತ. ಸ್ವಲ್ಪ ಕುತ್ತೇನೋ, ಸತ್ತೋಗ್ಬೇಕು, ತುಂಬ ನರಳ್ತಿದ್ದಾನೆ, ಮನೆಯಲ್ಲಿ ಒದ್ದಾಡ್ತಿದ್ದಾನೆ, ಈ ಜೀವ ಹೋಗುವಾಗ ಕಾಣಲ್ಲಪ್ಪ. ಒಂದು 4-5 ಸಲ ಹೇಳಿ ಕಳಿಸ್ಬಿಟ್ಟು, ಬಂಧುಗಳಿಗೆ ಹೇಳಿ ಕಳಿಸ್ಬಿಟ್ಟು, ಸ್ನೇಹಿತರಿಗೆ ಹೇಳಿ ಕಳಿಸ್ಬಿಟ್ಟು, ಯಾಕೋ ರಾತ್ರಿಯಿಂದ ಗೊರ ಗೊರ ದೊಡ್ಡ ಸದ್ದು ದೊಡ್ಡ ಗೊರಕೆ ಬಂದ್ಬಿಟ್ಟಿದೆ ಅಂತ ಕೆಲವರು ಮಾತಾಡ್ಕೋತಿರ್ತಾರೆ. ಸೊ ಅಷ್ಟು ಒಂದು ಕಂಟಕ 13 ಬಾಗಿಲಾದರೆ 14 ಬಂದು ಮಹಾಲಕ್ಷ್ಮಿಯ ಪೂರ್ಣ ಅವಗಾಹನ, ಅನುಗ್ರಹ ಅನ್ನತಕ್ಕಂಥ ಒಂದು ಮಾತು ಹೇಳ್ತೇವೆ. ಅಷ್ಟು ಒಂದು ವಿಶೇಷ ಈ ಒಂದು 14 ಬಾಗಿಲಲ್ಲಿ ಇರತಕ್ಕಂಥದ್ದಿರುತ್ತೆ. ಅವನು ಎಂಥ ಒಂದು ಅರಸಿಕನು ಕೂಡ ರಸಿಕನಾಗ್ತಾನೆ, ಕಲಾವಿದನಾಗ್ತಾನೆ. ಆ ಒಂದು ಕಲಾಚಿತ್ರ ಎಸ್ಪೆಷಲಿ ಈ ಮ್ಯೂಸಿಷಿಯನ್ಸು, ಈ ಒಂದು ಮ್ಯೂಸಿಕ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಈ ಡಾನ್ಸ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಆರ್ಟ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಮಾಧ್ಯಮ ಫೀಲ್ಡಲ್ಲಿ ಇರ್ತಕ್ಕಂಥವ್ರು, ಮಕ್ಕಳು ನಟನೆಯಲ್ಲಿ ಹಾಕಬೇಕು, ಜ್ಯೋತಿಷ್ಯ ಕಲಿಬೇಕು, ವೇದ ವಿದ್ಯೆಗಳನ್ನು ಕಲಿಬೇಕು, ಮಂತ್ರಗಳನ್ನು ಕಲಿಬೇಕು, ಲಲಿತೆಯನ್ನು ಒಲಿಸ್ಕೋಬೇಕು, ಆ ಮಹಾಪ್ರಣವ ಶಕ್ತಿ ಓಂಕಾರ ಶಕ್ತಿಯನ್ನು ಒಲಿಸ್ಕೋಬೇಕು, ಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಅಂದುಕೊಳ್ತಕ್ಕಂಥವ್ರು 14 ಬಾಗಿಲಿನ ಮನೆಯಲ್ಲಿ ಇರುವುದರಿಂದ ಇವೆಲ್ಲವನ್ನು ಪಡೆಯತಕ್ಕಂಥ ಪೂರ್ಣವಾದಂಥ ಶಕ್ತಿ ನಿಮ್ಮದಾಗ್ತಕ್ಕಂಥದ್ದೇ.
ಇರಲಿ, ಈ ಒಂದು ಕೊನೆಯದಾಗಿ ಒಂದು ಮನೆ ಮದ್ದು ಹೇಳ್ತೇನೆ ಅಂತ ಹೇಳಿದ್ದೆ. ಇದನ್ನ ಯಾವುದೇ ಕಾರಣಕ್ಕೂ ಡಯಾಬಿಟಿಸ್ ಇರೋರು ತಿನ್ನೋ ಆಗಿಲ್ಲ ಅಂತ. ಇನ್ಯಾವುದೂ ಅಲ್ಲ ಆಲೂಗಡ್ಡೆ. ಆದರೆ ಈ ಆಲೂಗಡ್ಡೆನಲ್ಲೂ ಕೂಡ ಹಲವಾರು ಮನೆ ಮದ್ದು ಇರ್ತಕ್ಕಂಥದ್ದು. ಅದರಲ್ಲಿ ಈ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಆಗದೆ ಸಮಸ್ಯೆ ಪಡೆದಿರ್ತಕ್ಕಂಥವ್ರಿಗೆ ಮೂತ್ರ ಕಟ್ಕೋಬಿಟ್ಟಿದೆ, ಯೂರಿನ್ ಪಾಸ್ ಸರಿಯಾಗಿ ಆಗ್ತಿಲ್ಲ, ಬಿಟ್ಟು ಬಿಟ್ಟು ಬರ್ತಿದೆ ಅಂದ್ಕೊಳ್ತಕ್ಕಂಥವ್ರಿಗೆ ಒಂದೊಳ್ಳೆ ದೊಡ್ಡ ಆಲೂಗಡ್ಡೆ ತೊಗೊಳ್ಳಿ. ದೊಡ್ಡ ಆಲೂಗಡ್ಡೆ ಅಂದರೆ ಇಷ್ಟು ದೊಡ್ಡದು ತೊಗೋಬೇಡ್ರಪ್ಪ, ಒಂದಿಷ್ಟು ದೊಡ್ಡದು ತೊಗೊಳ್ಳಿ. ಅದನ್ನು ತೊಗೊಂಡು ಬೆಂಕಿನ ಚೆನ್ನಾಗಿ ತೊಳೆದುಬಿಟ್ಟು ಕೆಂಡದ ಮೇಲೆ ಇಟ್ಟು ಸುಡಬೇಕು. ಚೆನ್ನಾಗಿ ಸುಟ್ಟು ಆಮೇಲೆ ಅದನ್ನು ತೆಗೆದು ಅದನ್ನು ಸಿಪ್ಪೆ ತೆಗೆದು ಹಿಚುಕಿ ಅದರಲ್ಲಿ ಒಂಚೂರು ಟೊಮ್ಯಾಟೊ ಈರುಳ್ಳಿ ಹಾಕಿ ಅದನ್ನು ಈ ರೊಟ್ಟಿಯಲ್ಲೋ ಇಲ್ಲ ಊಟದಲ್ಲೋ ಬಳಸೋದ್ರಿಂದ ವಿತಿನ್ 3 ಡೇಸ್ ಆ ಕಟ್ಕೊಂಡಿರ್ತಕ್ಕಂಥ ಮೂತ್ರ ಸಮಸ್ಯೆಗೆ ಪರಿಷ್ಕಾರ ಸಿಗುತ್ತೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಹಾಗೆ ಅದೇ ಆಲೂಗಡ್ಡೆಯನ್ನು ಆ ಒಂದು ಕೆಂಡದಲ್ಲಿ ಸುಟ್ಟಿರ್ತಕ್ಕಂಥ ಆಲೂಗಡ್ಡೆಯನ್ನು ಊಟದಲ್ಲಿ ಈ ಒಂದು ತಾಯಂದರು ಎದೆ ಹಾಲು ಕಡಿಮೆ ಇದೆ ಅಂದುಕೊಳ್ತಕ್ಕಂಥವ್ರು ಸ್ವಲ್ಪ ಬಳಸ್ಕೊಳ್ಳೋದ್ರಿಂದ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಆಲೂಗಡ್ಡೆನ ಅತಿಯಾಗಿ ಬಳಸೋ ಹಾಕಿಲ್ಲ. ಬಳಸ್ಕೊಳ್ಳೋದ್ರಿಂದ ಅದರಲ್ಲೂ ನಮ್ಮ ದಕ್ಷಿಣ ಭಾರತದವರು, ಅದರಲ್ಲೂ ಕರ್ನಾಟಕ ಪ್ರಾಂತ್ಯದವರು, ಉತ್ತರ ಭಾರತೀಯ ಒಂದು ವೈಪರೀತ್ಯ ಬೇರೆ, ಅದರ ಭೌಗೋಳಿಕ ಹಿನ್ನೆಲೆ ಬೇರೆ. ನೆನ್ಪಿಟ್ಕೊಳ್ಳಿ, ಅಲ್ಲಿ ಆಲೂಗಡ್ಡೆ ಇಲ್ಲ, ಈರುಳ್ಳಿ ಇಲ್ಲ, ಬದುಕೊಲ್ಲ. ನಾವಿಲ್ಲಿ ಆಲೂಗಡ್ಡೆ ತಿಂದ್ವಿ ಅಂದರೆ ಕೈ ಕಾಲು ಹಿಂಗೆ ಎಳ್ಕೊಬಿಡುತ್ತೆ. ಓ, ಆ ಒಂದು ನಿಯಮ. ಓ, ಎದೆ ಹಾಲು ಕಡಿಮೆ ಇದೆ ಅಂದ್ಕೊಳ್ತಕ್ಕಂಥವ್ರು ಒಂದು 3-5 ದಿನ ಕೆಂಡದಲ್ಲೇ ಆಲೂಗಡ್ಡೆಯನ್ನು ಹಾಕಿ ಬೇಯಿಸಿ ಅದನ್ನು ಊಟದಲ್ಲಿ ಬಳಸೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ ಮಕ್ಕಳು ಕೊಡಲಿಕ್ಕೆ ಅನ್ನತಕ್ಕಂಥದ್ದು ಇನ್ನಷ್ಟಿದೆ. ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ, ಕಾದು ನೋಡಿ. ರೀ, ಸಾಕಷ್ಟು ವಿಶೇಷವಾದ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಹೊರಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಓಂಕಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.